ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಮುದ್ಗಿರಿ ಕೋವಲ್ ಬುಕ್ಕಪುಟ್ಟ ರಸ್ತೆ ಹೊನ್ನನಹಳ್ಳಿ ಹತ್ತಿರ ಭೀಕರ ಕಾರು ಅಪಘಾತ. ಮರಡಿಗುಡ್ಡದಿಂದ ಜೂನ್ 28ರಂದು ಸಂಜೆ ವೇಳೆಯಲ್ಲಿ ಶಿರಾ ಕಡೆ ಬರುವಾಗ ರಾಷ್ಟ್ರೀಯ ಹೆದ್ದಾರಿ ಬುಕ್ಕಪಟ್ಟಣ ರಸ್ತೆ ಚಾಲಕನ ನಿಯಂತ್ರಣ ತಪ್ಪಿ ಅಪಘಾತ ಸಂಭವಿಸಿ ಮೂವರು ಸ್ಥಳದಲ್ಲಿ ಸಾವನ್ನಪ್ಪಿದ್ದರೆ ಒಬ್ಬನ ಸ್ಥಿತಿ ಗಂಭೀರವಾಗಿದ್ದು ಮತ್ತಿಬ್ಬರು ಸಣ್ಣ ಪುಟ್ಟ ಗಾಯಗಳಾಗಿ ಚೇತರಿಸಿಕೊಂಡಿದ್ದಾರೆ ಎಂದು ಗುರುತಿಸಲಾಗಿದೆ. ಶಿರಾ ತಾಲೂಕಿನ ಲಿಂಗದಳ್ಳಿ ಗ್ರಾಮದ ಸುಮನ್ ರಾಜ್ ಐಎಎಸ್ ಕನಸು ನನಸು ಮಾಡಲು ಕೃಷಿಯತ್ತ ಹೆಜ್ಜೆ ಇಟ್ಟು ಕ್ಯಾಪ್ಸಿಕಂ ಬೆಳೆದಿರುವ ಯುವ ರೈತ. ಆತ್ಮೀಯ ಶ್ರೀ ಟಿವಿ ವೀಕ್ಷಕರೇ, ಇವತ್ತು ನಾವು ಶಿರಾ ತಾಲೂಕಿನ ಲಿಂಗದಳ್ಳಿ ಗ್ರಾಮದಲ್ಲಿದ್ದೀವಿ. ಇವತ್ತು ನಾವು ಒಬ್ಬ ಯುವ ರೈತನ ಕಥೆಯನ್ನು ಹೇಳುವ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇವರು ಲಿಂಗದಳ್ಳಿ ಗ್ರಾಮದಲ್ಲಿ ಇದೀಗ ತಾನೇ ಕೇವಲ 6 ತಿಂಗಳು ಹಿಂಚೆ ಬಿ ಇ ಪದವಿಯನ್ನು ಮುಗಿಸಿ ತಕ್ಷಣ ಕಾರ್ಯಪ್ರವೃತ್ತರಾಗಿ ಇವತ್ತು ಕ್ಯಾಪ್ಸಿಕಮ್ ಬೆಳೆಯುವಂತಹ ಕೃಷಿಗೆ ಕೈ ಹಾಕಿದ್ದಾರೆ. ಇವರು ಎಲೆಕ್ಟ್ರಾನಿಕಲ್ ಆ್ಯಂಡ್ ಕಮ್ಯುನಿಕೇಷನ್ ಪದವಿ ಪಡೆದು ಇವತ್ತು ಈ ಕೃಷಿಯನ್ನು ಪ್ರಾರಂಭ ಮಾಡಿದ್ದಾರೆ. ಇವರು ಐ ಎ ಎಸ್ ಕೋಚಿಂಗ್ ಮಾಡುವ ಉತ್ಸಾಹದಲ್ಲಿದ್ದರೂ ಸಹ ನಾನು ಕೃಷಿ ಮಾಡಬೇಕು, ಕೃಷಿಯಲ್ಲಿ ಹೊಸತನವನ್ನು ಕಾಣಬೇಕು, ಈ ಗ್ರಾಮೀಣ ಪ್ರದೇಶದಲ್ಲಿ ಪದವೀಧರ ವಿದ್ಯಾರ್ಥಿಗಳು ಕೂಡ ಕೃಷಿಗೆ ಹೆಚ್ಚು ಬರಬೇಕು ಅನ್ನೋ ಉದ್ದೇಶದಿಂದ ಇವರು ಕ್ಯಾಪ್ಸಿಕಮ್ ಬೆಳೆ ಅಂದರೆ ನಮ್ಮ ಗ್ರಾಮೀಣ ಭಾಷೆಯಲ್ಲಿ ದಪ್ಪ ಮೆಣಸಿನಕಾಯಿ ಅಂತ ಹೇಳ್ತಾರೆ. ಇವರು ಸರ್ಕಾರದಿಂದ ಈ ಯೋಜನೆಗೆ 25 ಲಕ್ಷ ರೂಪಾಯಿಗಳನ್ನು ಸಾಲ ಸೌಲಭ್ಯ ಪಡೆದು ಅದರಲ್ಲಿ 16 ಲಕ್ಷ ರೂಪಾಯಿ ಸಬ್ಸಿಡಿ ಹಣವನ್ನು ಪಡೆಯುವ ಮೂಲಕ ಸರ್ಕಾರದ ಒಂದು ಯೋಜನೆಯನ್ನು ಅತ್ಯಂತ ಯಶಸ್ವಿಯಾಗಿ ಪಡೆದು ಅದರ ಫಲಾನುಭವಿಯಾಗಿದ್ದಾರೆ. ಲಾಕ್ಡೌನ್ ಸಂದರ್ಭದಲ್ಲೂ ಸಹ ಈ ಕ್ಯಾಪ್ಸಿಕಮ್ ಬೆಳೆಯನ್ನು ಇವರು ವ್ಯರ್ಥ ಮಾಡಿಲ್ಲ. ಅಂತಹ ಸಂದರ್ಭದಲ್ಲಿ ಮಾರ್ಕೆಟಿಂಗ್ ಇಲ್ಲದಂಥ ಸಮಯದಲ್ಲಿ ಇವರು ಈ ದಪ್ಪ ಮೆಣಸಿನಕಾಯಿನ ಗ್ರಾಮದಲ್ಲಿ ಉಚಿತವಾಗಿ ಕೊಡುವಂತಹ ಒಂದು ಔದಾರ್ಯವನ್ನು ಸಹ ಮಾಡಿ ಈ ಭಾಗದಲ್ಲಿ ಜನಮೆಚ್ಚುಗೆ ಗಳಿಸುವಂಥ ಒಬ್ಬ ಯುವಕನಾಗಿದ್ದಾರೆ ಇವರು. ಇವರು ಸಾಕಷ್ಟು ಯಶಸ್ವಿ ರೈತರಾಗಿ ಈಗಾಗಲೇ ಲಾಭದಾಯಕ ಕೃಷಿಯಾಗಿ ಕೇವಲ 6 ತಿಂಗಳಿಗೆ ಲಾಭದಾಯಕ ಕೃಷಿಯಾಗಿ ಮಾಡುವ ಮೂಲಕ ಇವರು ಅತ್ಯಂತ ಯಶಸ್ವಿ ರೈತರಾಗಿದ್ದಾರೆ. ಇವರು ಯುವಕರು, ಇನ್ನೂ 23 ವರ್ಷ ಇವರಿಗೆ. ಸುಮನ್ ರಾಜ್ ಅಂತ ಹೇಳಿಬಿಟ್ಟು ನೋಡಿ, 23 ವರ್ಷ, ಕೇವಲ 23 ವರ್ಷ ಇವರು ಕ್ಯಾಪ್ಸಿಕಮ್ ಕೃಷಿ ಮಾಡುವಂಥ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ. ಅತ್ಯಂತ ಉತ್ಸಾಹಿ ರೈತ ಕೂಡ ಹೌದು. ಕೇವಲ 23 ವರ್ಷ ವಯಸ್ಸಿಗೆ ಇವರು ಬಿ ಇ ಪದವಿಯನ್ನು ಪಡೆದು ಇವರು ಕೃಷಿಗೆ ಹೆಚ್ಚು ಆಸಕ್ತಿ ವಹಿಸಿ ಕ್ಯಾಪ್ಸಿಕಮ್ ಬೆಳೆಯುವಂತಹ ಕೃಷಿಗೆ ಮುಂದಾಗಿದ್ದಾರೆ. ಹೆಚ್ಚು ಆದಾಯ ತರುವಂಥ ಕೃಷಿ ಕೂಡ ಹೌದು ಇದು. ಇದನ್ನು ಭಾಳ ಇಂಟ್ರೆಸ್ಟಾಗಿ ಮಾಡಬೇಕು, ಸಾಕಷ್ಟು ಶ್ರಮ ವಹಿಸಬೇಕು. ಇದರಿಂದ ಲಾಭದಾಯಕ ಕೃಷಿ ಆಗಬೇಕಂದ್ರೆ ಬೆವರು ಹರಿಸ್ಬೇಕು. ಇವರು ಟೆಕ್ನಾಲಜಿಯಲ್ಲಿ ಸ್ವಲ್ಪ ಚೆನ್ನಾಗಿರೋದ್ರಿಂದ ಇವರು ಈ ಕೃಷಿಯನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಬನ್ನಿ, ಅವ್ರಿಗೆ ಯಾವ ಥರ ಕೃಷಿಗೆ ಇಂಟ್ರೆಸ್ಟ್ ಆಯಿತು ಮತ್ತು ಬಿ ಇ ಪದವಿ ಮಾಡಿದರೂ ಸಹ ಈ ಕೃಷಿ ಮೇಲೆ, ಕ್ಯಾಪ್ಸಿಕಮ್ ಕೃಷಿ ಮೇಲೆ ಯಾಕೆ ಆಸಕ್ತಿ ಹೆಚ್ಚಾಯಿತು ಅಂತ ಅವರಿಗೆ ಕೇಳೋಣ. ಸುಮನ್ ರಾಜ್ ಅವರೇ, ನಮಸ್ತೆ. ನಮಸ್ತೆ ಸರ್. ಈಗ ನೀವು ಈ ಪ್ರಸಕ್ತ ಸಾಲಿನಲ್ಲಿ ಕಳೆದ 19ರಲ್ಲಿ ನೀವು ಬಿ ಇ ಮುಗಿಸಿದ್ದೀರಾ? ಅದು ಪ್ರತಿಷ್ಠಿತ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಮಹಾತಾಂತ್ರಿಕ ಕಾಲೇಜ್ ಬೆಂಗಳೂರಲ್ಲಿ, ಮತ್ತು ಐ ಎಸ್ ಕೋಚಿಂಗು ಸಹ ನೀವು ಮಾಡ್ತಾಯಿದ್ರಿ ಅಂತ ಕೇಳ್ಪಟ್ಟೆ. ನಿಮಗೆ ಯಾಕೆ ಈ ಕ್ಯಾಪ್ಸಿಕಮ್ ಕೃಷಿ ಮೇಲೆ ಇಂಟ್ರೆಸ್ಟ್ ಆಯಿತು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ತುಂಬ ಹಿಂದೆನೇ ನೆಟ್ಟೋಸ್ ಮಾಡಿದ್ವಿ. ಮಾಡಿದಾಗ ಒಂದು 2 ಬೆಳೆ ಬೆಳೆದಿದ್ವಿ ನಾವು ಮುಂಚೆ. ಅವಾಗ ನಾನು ಕೆಲಸ ಮಾಡಿದ್ದೀನಿ ಇಲ್ಲೂ. ಸೊ ಆದ್ದರಿಂದ ಒಂದು ಆಸಕ್ತಿ ನನಗೆ, ಇದರಲ್ಲಿ ಏನೋ ಒಂದು ಸಾಧಿಸ್ಬೇಕು, ಛಲ ಇದೆ, ಇದರಲ್ಲಿ ಕೆಲಸ ಇದೆ. ಏನು ಅಂದರೆ ನಾನು ಮೊದಲಿಂದ ರೈತರ ಕುಟುಂಬ ಇದೆ ಬಂದಿರೋನು. ಹೆಂಗೆ ಅಂತ ಹೇಳಿದ್ರೆ ಕುಲ್ಕಸಬ್ಬು ಇದ್ದಂಗೆ ಅದೆಲ್ಲನ. ಹಿಂದಿನ ಕಾಲದಲ್ಲಿ ಹೆಂಗೆ ಅಂತ ಹೇಳಿದ್ರೆ ಅಮ್ಮಪ್ಪ ರೈತ ಆದರೆ ಮಗನು ರೈತನೇ ನನಗೆ. ಅದೇನು ಮಾಡಿ ಅದೇನೇ ಇನ್ನೂ ಅದೇ ಬಂದುಬಿಟ್ಟಿದೆ ನನಗೂ. ಇಂಜಿನಿಯರಿಂಗ್ ಮಾಡಿರ್ಬೋದು, ಇಂಜಿನಿಯರಿಂಗ್ ಒಳ್ಳೆ ನಾಲೆಡ್ಜ್ ಇರ್ಬೋದು, ಬಟ್ ಸ್ಟಿಲ್ ನನಗೊಂದು ಜ್ಞಾನ ಯಾವಾಗಲೂ ಇದೇ ಕಡೆ ಇತ್ತು. ಆದ್ದರಿಂದ ಇಲ್ಲಿಗೆ ಬಂದೆ. ಹೆಂಗಿದ್ರು ಕೋವಿಡ್ ಬಂತು, ಎಲ್ಲರೂ ಊರ ಕಡೆ ಬಂದಂಗೆ ನಾನು ಬಂದೆ. ಅದರಿಂದ ಒಂದು 2-3 ವರ್ಷದಿಂದ ನಾವೇನು ಬೆಳೆದಿರಲಿಲ್ಲ. ಸೊ ಆಪರ್ಚುನಿಟಿ ನೋಡಿದೆ, ಹೌದು ಇಲ್ಲಿದೆ ಬೆಳಿಬೋದು, ನನ್ನ ಕನಸು ನನಸು ಮಾಡ್ಬೋದು ಅನ್ನಿಸ್ತು. ಶುರು ಮಾಡಿದೆ. ಶುರು ಮಾಡಿ ಇದ್ದಿದ್ದು 2 ಎಕರೆನೂ ನೀಟಾಗಿ ರೆಡಿ ಮಾಡಿಸಿ
ಎರಡು ಎಕರೆ ನಾಟಿ ಮಾಡಿದ್ದೀನಿ, ಫೆಬ್ರವರಿಲಿ ಮಾಡಿದೆ. ಸೊ ಅನ್ಫಾರ್ಚುನೇಟಾಗಿ ಕಾಯಿ ಬರೋದು, ಕಾಯಿ ಏಪ್ರಿಲಲ್ಲಿ ಬಂತು, ಕೋವಿಡ್ ಬಂದುಬಿಟ್ಟು ಎಲ್ಲ ನಿಂತೋಯ್ತು. ಬಟ್ ನಾನು ಇದೇ ಹೇಳ್ತಲ್ಲ, ವಿದ್ಯಾಭ್ಯಾಸನ ಉಪಯೋಗಿಸ್ಕೋಬೇಕು ಅನ್ನೋದಕ್ಕೆ ಎಲ್ಲರೂ ಎಲ್ಲ ಕಡೆಗೂ ತರಕಾರಿ ಬಿಸಾಕಿದ್ದೀನಿ ಬಿಸಾಕಿದ್ದೀನಿ ಅಂತ ತೋರಿಸಿದ್ರು. ಬಟ್ ನಾನು ಹಾಗೆ ಮಾಡಲಿಲ್ಲ, ಕಷ್ಟಪಟ್ಟು ಹುಡುಕ್ದೆ. ಮಾಮೂಲಿ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಡೈರೆಕ್ಟಾಗಿ ಮಾರಕ್ಕೆ ಹೋದೆ ನಾನು. ಓದಿ ಒಂದು ಬಿಸಾಕಲಿಲ್ಲ ನಾನು ಯಾವುದೇ ಕಾರಣಕ್ಕೂ. ಕೆಲವೊಂದು ಕಡೆಗೆ ಫ್ರೀಯಾಗೆ ಕೊಟ್ಬಿಟ್ಟೆ ನಾನು, ಹಳ್ಳಿಲಿರೋರಿಗೆಲ್ಲರಿಗೂ. ಇಲ್ಲಾಂದ್ರೆ ಸಮೇತ ದಾವಣಗೆರೆ ಎಲ್ಲಿ ಕೇಸಸ್ ಕಡಿಮೆ ಇದೆ, ಎಲ್ಲಿ ಮಾರ್ಕೆಟ್ ಓಪನ್ ಇದೆ, ಹುಡುಕ್ತಾ ಇದ್ದೆ ಅದನ್ನು. ದೂರ ಪರವಾಗಿಲ್ಲ, ನನಗೇನಪ್ಪ ಅಂತ ಹೇಳಿದ್ರೆ ನಾನು ಏನು ಬೆಳೆದಿದ್ದೀನಿ ಅಷ್ಟು ಬಂದರೆ ಸಾಕು ನನಗೆ ಅನ್ನಿಸ್ತು. ಬಿಸಾಕೋದ್ರಿಂದ ಲಾಸ್ ಹೋಗ್ತೀನಿ, ಸೊ ಟ್ಯಾಲಿ ಆಗಬೇಕು ನನಗೆ. ನಾನೇನು ಮಾಡಿದೆ, ನನಗೇನು ಇನ್ವೆಸ್ಟ್ ಮಾಡಿದ್ದೀನಿ ಅಷ್ಟು ಬಂದರೆ ಸಾಕು ಸದ್ಯಕ್ಕೆ ನನಗೆ. ಕನಸು ಬೇಡ, ಎಲ್ಲರೂ ಹೇಳ್ತಾರೆ ಈ ಕೊರೋನಾ ಹೋಗೋವರೆಗೂ ಬದುಕಿದ್ರೆ ಸಾಕು ಅಂತಾನೆ. ಸೊ ನನಗೆ ಹೆಂಗಪ್ಪ ಅಂದರೆ ಪ್ರಾಫಿಟ್ ಬೇಡ ನನಗೆ, ನಾನು ಏನು ಮಾಡಿದ್ದೀನಿ ಅದು ಬಂದರೆ ಸಾಕು, ತುಂಬ ಇನ್ವೆಸ್ಟ್ ಮಾಡಿಬಿಟ್ಟು ಲಾಸ್ ಹೋಗೋದು ಬೇಡ ಅನ್ನಿಸ್ತು. ಆದ್ದರಿಂದ ಮಾಡಿದೆ, ನಾನು ಕಿತ್ತಾಕಲಿಲ್ಲ ಇದನ್ನು, ಎಲ್ಲರೂ ಎಲ್ಲ ಕ್ರಾಪ್ ಕಿತ್ತಾಕಿದ್ರು, ನಾನು ಉಳಿಸ್ಕೊಂಬಂದೆ. ಉಳಿಸ್ಕೊಂಬಂದಿದ್ದ ಕಾರಣ ಇವಾಗ ಒಳ್ಳೆ ರೇಟ್ ನಡೀತಾ ಇದೆ. ಈಗ ಲಾಕ್ಡೌನ್ ಸಂದರ್ಭದಲ್ಲಿ ಏನೋ ತೊಂದರೆ ಆಗಲಿಲ್ಲ ಸರ್? ಅಂದರೆ ತುಂಬ ಸರ್ ತೊಂದರೆ ಅಂದರೆ 28 ರೂಪಾಯಿ ಮಿನಿಮಮ್ ಸಿಗುತ್ತೆ ರೇಟ್ ಕ್ಯಾಪ್ಸಿಕಮ್. ಯಾವಾಗಲೂ ನಾನು 7-8 ರೂಪಾಯಿ ಎಲ್ಲ ಕೊಟ್ಟಿದ್ದೀನಿ ನಾನು ಕ್ಯಾಪ್ಸಿಕಮ್. ಟನ್ ಗಟ್ಟಲೆ ಒಂದು 20 ಟನ್ ಹತ್ತತ್ರ ಲೆಕ್ಕಾಚಾರ ನಾನು ಬರೀ 7 ರೂಪಾಯಿ 8 ರೂಪಾಯಿ ಲೆಕ್ಕಾಚಾರಕ್ಕೆ ಮಾರಿದೆ. ಬಟ್ ನಾನೇನು ಬೈಕೊಳ್ಳೋದಾಗಲಿ ಎಲ್ಲ ಒಂದು ಕಾಲ ಬರುತ್ತೆ, ಕ್ಯಾಪ್ಸಿಕಮ್ ಒಂದು 9 ತಿಂಗಳು ಬೆಳೆ, ಅದು ನಮಗೊಂಥರ ಪ್ಲಸ್ ಪಾಯಿಂಟ್ ಇದ್ದಂಗೆ. ಬೇರೆ ಗಿಡ ಇದೆಲ್ಲ ನಾನು ಬರೀ 2 ತಿಂಗಳು ಮುಗಿದೋಗ್ಬಿಡುತ್ತೆ. ಸೊ ನಾನು ಎಷ್ಟು ಮಾಡಿದ್ರೆ ನೋಡೋಣ, ಸ್ವಲ್ಪ ದಿನ ಹೋಗೋಣ, ಕ್ಲಿಯರ್ ಆಗುತ್ತೆ ಅಂತಾನೆ. ಸೊ ನಾನು ಮಾಡಿದ್ದ ಒಂದು ಪ್ರತಿಜ್ಞೆ ಇದೆಯಲ್ಲ, ಅದರಿಂದ ನಾನೇನಾಗಿದೆ, 1 ತಿಂಗಳಿಂದ ನಂಗೆ ಆಲ್ಮೋಸ್ಟ್ 30-40 ರೂಪಾಯಿ ಮಿನಿಮಮ್ ಮ್ಯಾಕ್ಸಿಮಮ್ ರೇಟ್ ಸಿಗ್ತಾ ಇದೆ ನನಗೆ. ಈಗ ನೀವು ಲಾಕ್ಡೌನ್ ಸಂದರ್ಭದಲ್ಲಿ ನೀವು ಈ ಫಸಲು ನಿಮ್ಮಲ್ಲಿ ಇತ್ತು, ನೀವು ಹೊರಗಡೆ ಬಿಸಾಕ್ಲಿಲ್ವಾ? ಇಲ್ಲ, ಬಿಸಾಕ್ಲಿಲ್ಲ ನಾನು. ಯಾವುದೇ ಕಾರಣಕ್ಕೂ ಬಿಸಾಕ್ಬಾರ್ದು ಅಂತಾನೆ ಮೂಲಿ ಅವ್ರ ಹತ್ರ ಎಲ್ಲರಿಗೂ ಹೇಳಿದ್ದೆ ನಾನು. ಬೇಕಾದ್ರೆ ನೀವೇ ಮನೆಗೆ ತೊಗೊಂಡೋಗ್ತೀನಿ, ನಂಗೆ ಬೇಜಾರಿಲ್ಲ, ಬಿಸಾಕಾಗಿಲ್ಲ ಅಂತಾನೆ ನಾನು ಹೇಳಿದೆ ನಾನು. ಅವ್ರಿಗೆ ಎಲ್ಲ ಊರಲ್ಲಿ ನೀವು ದಾನ ಮಾಡ್ಬಿಟ್ರಾ? ದಾನ ಮಾಡಿದೆ ನಾನು ಆಲ್ಮೋಸ್ಟ್ ಒಂದು 1 ಟನ್ ಲೆಕ್ಕಾಚಾರದಲ್ಲಿ ಫಸ್ಟ್ ದಾನ ಮಾಡ್ಬಿಟ್ಟೆ. ಲಾಕ್ಡೌನ್ ಅವಾಗಿನ ಕಮೆಂಟ್ಸ್ ಆಯ್ತು, ನನಗೆ ಕಾಯಿ ಬಂದಿತ್ತು. ನಮ್ಮ ಕಡೆ ಎಲ್ಲ ಏನಪ್ಪ ಅಂದ್ರೆ ಕಲರ್ ಕ್ಯಾಪ್ಸಿಕಮ್ ಟರ್ನ್ ಆದ್ರೆ ಇದು ಹಣ್ಣಾಗಿದೆ ಅಂತ ಅಂದ್ಬಿಟ್ಟು ನಾನು ಗ್ರೀನ್ನೇ ಕೀಳಿಸ್ಬಿಟ್ಟಿದ್ದೆ. ಸೊ ಬಿಸಾಕ ಈಗ ಒಂದು ಗುಂಡಿಗೆ ಸೋದ್ ಗೊಬ್ಬರ ಮಾಡ್ಬೋದು, ಇಲ್ಲ ಜನರು ಕೊಟ್ಟು ಅವ್ರ ಹೊಟ್ಟೆ ಸಂತೃಪ್ತಿ ಪಡಿಸ್ಬೋದು ಅನಿಸ್ತು. ಸೊ ಊರಿಗೆ ಎಲ್ಲರಿಗೂ ಹಂಚ್ಬಿಟ್ಟೆ ನಾನು, ಊರಿಗೆ ಸಂಬಂಧಿಕರಿಗೆ ಯಾರು ಸಿಗ್ತಾರೋ ಅವ್ರಿಗೆ ಕೊಟ್ಬಿಟ್ಟೆ ನಾನು. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ವಾರ ಟೈಮ್ ಸಿಕ್ತು ನನಗೆ. ಒಂದು ಟೈಮ್ ಸಿಕ್ಕದಲ್ಲಿ ಏನು ಮಾಡಿದೆ ನಾನು, ಮಾರ್ಕೆಟಿಂಗ್ ಬಗ್ಗೆ ಯೋಚನೆ ಮಾಡಿದೆ, ಕೂತ್ಕೊಂಡು ಎಲ್ಲಿ ಕೇಸಸ್ ಬಗ್ಗೆ ಚೆಕ್ ಮಾಡಿದೆ ನಾನು, ಯಾವ ಊರಲ್ಲಿ ಎಷ್ಟು ಕೇಸ್ ಇದೆ, ನನಗೆ ಯಾವ ಊರ ಹತ್ರ ಇದೆ, ನನಗೆ ಈಗ ಚಿತ್ರದುರ್ಗ ದಾವಣಗೆರೆ ಆ ಥರ ನನಗೆ. ತುಮಕೂರಲ್ಲಿ ಕ್ಲೋಸ್ ಆಗ್ಬಿಡ್ತು, ದಾವಣಗೆರೆಲಿ ಓಪನ್ ಆಯಿತು. ಸೊ ಅದೊಂದು ಆಪರ್ಚುನಿಟಿ ನಾನು ನೋಡಿದೆ. ಅವಾಗ ಇಮಿಡಿಯೇಟಾಗಿ ನಾನು ದಾವಣಗೆರೆ ಕಾಯಕಕ್ಕೆ ಶುರು ಮಾಡಿದೆ. ದಾವಣಗೆರೆ ಕಡಿಮೆ ಆದರೂ ಪರವಾಗಿಲ್ಲ, ಕಳಿಸಿದೆ ಅಲ್ಲಿಗೆ. ನನ್ನ ಅದಿರೋ 1 ತಿಂಗಳು ಆಗ್ತಾ ಆಗ್ತಾ ದಾವಣಗೆರೆಯಲ್ಲಿ ಸಡನ್ ಕೇಸ್ ಜಾಸ್ತಿ ಆಯಿತು, ಡೌನ್ ಆಯಿತು. ತುಮಕೂರಿಗೆ ಆಗದೆ ಅವಾಗ ಕ್ಯಾಪ್ಸಿಕಮ್ ಮಿನಿಮಮ್ ಎಷ್ಟು ಸೈಜ್ ಬರ್ತದೆ ಸರ್? ಇದು ಸರ್ ಇದು ಬನ್ನಿ ತೋರಿಸಿ, ಬನ್ನಿ. ಕ್ಯಾಪ್ಸಿಕಮ್ ಯಾವ ಥರ ಇರ್ತದೆ ಮತ್ತು ಎಷ್ಟು ಗಾತ್ರ ಇರ್ತದೆ? ಇದು ಮಿನಿಮಮ್ ಸೈಜ್, ಇದು ನೋಡಿ, ಇದು ಮಿನಿಮಮ್ ನೋಡಿ. ಕನಿಷ್ಠನಾ? ಇದು ಕನಿಷ್ಠ, ಇದು ಗರಿಷ್ಠ. ಯಾವುದು ಗರಿಷ್ಠ? ಈ ಸೈಜ್ ನೋಡಿ, ನನ್ನ ಕೈ ಅದು ಒಂದು ಆಪಲ್ ಇದ್ದಂಗೆ ಇದೆ, ಒಂದು ಕೈ ಹಿಂಗೆ ಫುಲ್ಲಿಂಗ್ ಬರುತ್ತೆ ಬರೋದಲ್ಲ ನೋಡಿ, 1, 2, 3, 4 ಇಷ್ಟು ಎಷ್ಟು ಹಿಂಗೆ ಬರುತ್ತಲ್ಲ ಅಷ್ಟು ಬೆಲೆ ಜಾಸ್ತಿ ಆಚೆ. ಬೆಲೆ ಜಾಸ್ತಿನಾ? ಹೌದು, ದಪ್ಪ ಇರಬೇಕು. ಇದು ಒಳ್ಳೆ ಸೈಜ್, ಇದು ಒಂದೇ ಒಂದು ಕೈ ಹಿಡ್ಕೊಬೋದು ನೀವು ಆರಾಮಾಗಿ, ಅಷ್ಟು ಸೈಜ್ ಬರುತ್ತಿದ್ದು ಗಟ್ಟಿ ತಿರ್ಗ. ಮತ್ತೆ ಕೃಷಿ ಮಾಡೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದ್ದು ಸುಮನ್ ಅವರ? ಚಿಕ್ಕ ವಯಸ್ಸಿಂದ ಈ ಸಮ್ಮರ್ ವೆಕೇಷನ್ಗೆ ರಜೆಗೆ ಬಂದಾಗೆಲ್ಲ ವ್ಯವಸಾಯ, ಅಜ್ಜಿ ತಾತ ಜೊತೆ ಎಲ್ಲ ಕಡಲೆ ಗಿಡ, ಅವಾಗೆಲ್ಲ ಕಡಲೆ ಗಿಡ ರಾಗಿ ಮಾಮೂಲಿ ಬೆಳೆಗಳು ಬೆಳೀತಾ ಇದ್ರು. ತಿರ್ಗಿ ಅಡಿಕೆ ತೋಟದಲ್ಲಾಗಿರ್ಬೋದು ಕೆಲಸ ಮಾಡ್ತಿದ್ದೆ. ರೀಸೆಂಟಾಗಿ ಅದಾದ ನಂತರ ನಮ್ಮ ಅಣ್ಣ ಅವ್ರು ಶುರು ಮಾಡಿದ್ರು, ನೆಟ್ ಹೌಸ್ ಪಾಲಿಯೋಸ್ನ ಮಾಡ್ಕೊಂಡು ಕ್ಯಾಪ್ಸಿಕಮ್ ಶುರು ಮಾಡ್ತೀನಿ. ಅವ್ರು ಮಾಡಿದ್ರು, ಅವ್ರು ಮಾಡಿದ್ದ ಅದನ್ನು ನೋಡಿಕೊಂಡೆ ನಾನು ಅಲ್ಲಿ ಕೆಲಸ ತುಂಬ ಇಂದೇನೋ ಕ್ಯಾಪ್ಸಿಕಮ್ ತುಂಬಾ ನನಗೆ ಅಭ್ಯಾಸ ನನಗೆ ಬೆಳೆದಿದ್ದೀನಿ. ಅಲ್ಲ ಸರ್, ನೀವು ಆಕ್ಚುಲಿ ನಾನೊಂದು ಮಾಹಿತಿ ಕೇಳಿದ್ದೀನಿ, ನೀವು ಬಾಲ್ಯದಿಂದನೂ ಸಹ ಇಂಗ್ಲೀಷ್ ಕಾನ್ವೆಂಟ್ಗಳಲ್ಲಿ ಓದಿರೋ ಅಂತಾರು. ಅಲ್ಲೆಲ್ಲ ಬ್ಯಾಂಗ್ಳೂರಲ್ಲಿ ಓದಿದ್ದೀರಾ, ಈ ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡನೂ ಏನೂ ಓದಿಲ್ಲ, ಆದರೂ ಈ ಗ್ರಾಮೀಣ ಪ್ರದೇಶ ಕೃಷಿ ಮೇಲೆ ಯಾಕೆ ಇಷ್ಟು ಇಂಟ್ರೆಸ್ಟು ಅಂತ? ಅದೇ ಅದೇ ಹೇಳ್ತೀವಲ್ಲ, ಒಂಥರ ಒಂದು ಹುಚ್ಚಿದ್ದಾಗ ಅದು ಪ್ರತಿಯೊಬ್ಬ ಮನುಷ್ಯನಿಗೆ ಒಂದಲ್ಲ ಒಂದು ಹುಚ್ಚಿರುತ್ತೆ, ನಾನು ಈ ಥರ ಮಾಡಬೇಕು ಇದಾಗಿರಬೇಕು ಅಂತ. ನಂಗೆ ಚಿಕ್ಕ ವಯಸ್ಸಿಂದ ಈ ಸಮ್ಮರ್ ರಜಕ್ ಬಂದ್ರೆ ಸಾಕು ನಂಗೆ ಮನೇಲಿ ಕೂರಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಏನೋ ಒಂದು ನೇಚರ್ ಕಂಡ್ರೆ ತುಂಬಾ ಇಷ್ಟ ನನಗೆ, ಆಚೆ ಬರಬೇಕು. ಏನು ಹಸುಗಳು ಕಂಡ್ರೆ ತುಂಬಾ ಪ್ರಾಣ ನನಗೆ, ಹಸುಗಳು ಅಂತ ಹೇಳಿದ್ರೆ ಮುದ್ದಾಡ್ಬಿಡ್ತೀನಿ ಅವನ್ನ, ಅಷ್ಟು ಇಷ್ಟ ನನಗೆ. ಆ ರೀತಿಯಾಗಿ ಅವಾಗಿಂದನೂ ಇತ್ತು, ಏನೋ ಒಂದು ಕನಸು ವ್ಯವಸಾಯ ಮಾಡಬೇಕು, ಏನೋ ಒಂದು ಸಾಧಿಸ್ಬೇಕು ಅನಿಸ್ತು. ಹೆಂಗೋ ಆಪರ್ಚುನಿಟಿ ಸಿಗುತ್ತೆ, ಯಾಕಂದ್ರೆ ಕೋವಿಡ್ ಇಂದ ಆಪರ್ಚುನಿಟಿ ಸಿಗ್ತು ನನಗೆ, ಇಲ್ಲ ಬಿಡ್ತಾನೆ ಇಲ್ಲ ಮನೆ ಯಾರು ನನಗೆ ಈ ಕಡೆ ಬರೋದಕ್ಕೆ ಬಿಡ್ತಾ ಇರಲಿಲ್ಲ. ಈ ಕ್ಯಾಪ್ಸಿಕಮ್ ಯಾವಾಗ ಸರ್ ಇದು ನಾಟಿ ಮಾಡಿದ್ದು? ಸರ್ ಇದು ಫೆಬ್ರವರಿ, ಫೆಬ್ರವರಿ ನಾಟಿ ಮಾಡಿದೆ. ನಾಟಿ ಮಾಡಿದ್ಮೇಲೆ ಕರೆಕ್ಟಾಗಿ ಹೋದ್ರೆ 70 ಡೇಸ್ಗೆ ನನಗೆ ಸ್ಯಾಂಪಲ್ ಬರುತ್ತೆ. 70 ದಿನಕ್ಕೆ ಸ್ಯಾಂಪಲ್ ಬರುತ್ತೆ. ಸ್ಯಾಂಪಲ್ ಆದ ನಂತರ 90 ದಿವಸಕ್ಕೆ ಕಾಯಿ ಜಾಸ್ತಿ ಬಿಡೋಕೆ ಶುರು ಆಗುತ್ತೆ, ಟನೇಜ್ ಬರುತ್ತೆ ನನಗೆ ಅದಾದ್ಮೇಲೆ.
ಅಲ್ಲ ನಿಮ್ಮ ಶಾಂಪಲ್ ಕಮೆಂಟ್ಸ್ ಆದ ಸಂದರ್ಭದಲ್ಲೇ ಲಾಕ್ಡೌನ್ ಆಯ್ತಲ್ಲ ಸರ್. ಹೌದು ಅದೇ ನಮ್ಮಂತರ ಶಾಕ್ ಇದ್ದಂಗೆ ಇಷ್ಟು ಟೈಮ್ ಕಾಯ್ಕಿದ್ದೀನಿ, ಕಾಯ್ಕಿದ ತಕ್ಷಣ ಲಾಕ್ಡೌನ್ ಅಂದ್ಬಿಟ್ರು. ಯಾವ ಎಲ್ಲಿ ಇದು ವರ್ಕ್ ಆಗ್ತಿರ್ಲಿಲ್ಲ. ಸೊ ವಾಟ್ ಐ ಡಿಡ್ ಇಟ್ ಸ್ನಾನ ಏನು ಮಾಡಿದೆ ಅದೇ ಆ ಫಸ್ಟ್ನೇ ಕಾಯಿನು ಅದೇ ದೇವ್ರಿಗೆ ಕೊಟ್ಟಂಗೆ ಜನರು ಕೊಟ್ಬಿಡಿ. ನಾವು ಇದೇ ಹೇಳ್ದಲ್ಲ ಜನರ ಸೇವೆ ದೇವ್ರ ಸೇವೆ ಅನ್ನಂಗೆ ಆಯ್ತು, ಜನರಿಗೆ ಫಸ್ಟ್ ಕೊಟ್ಬಿಡೋಣ ಅನ್ಸ್ತು. ಒಳ್ಳೇದಾಯ್ತು ಅಲ್ಲ, ಜನರು ಕೊಡೋದು ಒಳ್ಳೇದೇ ತಾನೇ. ಹೌದು ಒಳ್ಳೇದೇ ಸರ್. ಈಗ ಕೆಲವರು ರೈತರು ಮೊದಲನೇ ಫಸಲು ದೇವ್ರಿಗೆ ಅಂತ ಕೊಡ್ತಾರೆ. ನಾನು ಜನರನ್ನೇ ದೇವ್ರ ಅಂತಂದೆ, ಯಾರು ಹೊಟ್ಟೆ ಸಂತೃಪ್ತಿ ಪಡಿಸ್ಬೇಕು ಸರ್. ಯಾರು ನಾನು ರೈತ ಆದ್ಮೇಲೆ ನನ್ನ ಕರ್ತವ್ಯ ಒಬ್ಬ ರೈತನ ಹೊಟ್ಟೆ ಒಬ್ಬ ಮನುಷ್ಯನ ಮಾಮೂಲಿ ಯಾರಿಗಾದ್ರೂ ಹೊಟ್ಟೆ ಸಂತೃಪ್ತಿ ದುಡಿಸ್ಬೇಕು, ಅದಕ್ಕೋಸ್ಕರ ದುಡಿಯೋದು ನಾವು. ಕೆಲವರು ಚಿಕ್ಕಬಳ್ಳಾಪುರ ಆ ಸೈಡ್ ಎಲ್ಲ ಈ ಕ್ಯಾಪ್ಸಿಕಂ ಬೆಳೆನ ತೆಗೆದಾಕ್ಬಿಟ್ರು ಲಾಕ್ಡೌನ್ ಸಂದರ್ಭದಲ್ಲಿ ಅಂತಂದ್ರು, ನಿಮ್ಗೆ ಆ ಥರ ಏನು ಅನ್ನಿಸ್ಲ ಇಲ್ಲ ಅವಾಗ? ಇಲ್ಲ ಸರ್, ಅವ್ರು ಇಲ್ಲ ನಂಗೆ ಅನ್ನಿಸ್ಲ ಇಲ್ಲ ಅದನ್ನು. ನನಗೇನೋ ಒಂದು ಹಾಕಿದ್ದೀನಿ ಫಸ್ಟ್ ಟೈಮು, ಈಗ 9 ತಿಂಗಳು ಬೆಳೆ ಇದು. ನಾನೇನು ಮಾಡ್ಕೊಂಡೆ ಆಯ್ತು, ಮನೆಯಲ್ಲಿ ಇರೋರಿಗೆಲ್ಲ ಒಡವೆ ಎಲ್ಲ ಅಡ ಹಿಡಿಸಿದೆ ನಾನು. ದುಡ್ಡು ನಂಗೆ ಬೇಕಾಗಿತ್ತು, ನನಗೆ ಇದಕ್ಕೆ ತುಂಬ ಸಪ್ಲಿಮೆಂಟ್ಸ್ ಕೊಡ್ಬೇಕು ನಾನು, ಔಷಧಿ ತುಂಬ ಖರ್ಚು ಬರುತ್ತೆ. ಅವ್ರಿಗೆ ಸಾಲ ಮಾಡಿಸಿದ್ರೆ ಸರಿ, ನಾನು ಉಳಿಸ್ಬೇಕು ಅಂತಲೇ ಉಳಿಸಿದೆ. ಉಳಿಸಿದ ಕಾರಣ ನನಗೆ ಇವಾಗ ಒಂದು ಮಟ್ಟಿಗೆ 1 ತಿಂಗಳಿಂದ ನಾನು ಎದ್ದೇಳ್ತಾ ಇದ್ದೀನಿ. ನನ್ನ ಲೆಕ್ಕಾಚಾರ ಇನ್ನೊಂದು ಕರೆಕ್ಟಾಗಿ ಇನ್ನು 5 ತಿಂಗಳು ಮೇಂಟೈನ್ ಮಾಡ್ಬೋದು ನಾನು ಇದನ್ನ. ಇನ್ನು 5 ತಿಂಗಳು ಮೇಂಟೈನ್ ಮಾಡಿದ್ರೆ ಐ ಕ್ಯಾನ್ ಗೋಯಿಂಗ್ ಟು ಪ್ರಾಫಿಟ್ಸ್. ನನಗೆ ಏನು ಇನ್ವೆಸ್ಟ್ ಮಾಡಿದ್ದೀನಿ ವಾಪಸ್ ತಗೊಂಡು ಒಂದು ಪ್ರಾಫಿಟ್ ಕಡೆ ಹೆಜ್ಜೆ ಇಡ್ಬೋದು ಅಂತ ನನ್ನ. ಇದು ಇದ್ರ ಜೊತೆಗೆ ಬೇರೆ ಕೃಷಿ ಮಾಡಿದೀವಿ ಅಂತ ಕೇಳ್ಪಡಿವಿ ಸರ್. ಹೌದು ಸರ್, ನಾನು ರೇಷ್ಮೆ ಬೆಳೀತಾ ಇದ್ದೀನಿ. ರೀಸೆಂಟ್ ಆಗಿ 2 ಎಕರೆ ರೇಷ್ಮೆ ಬಂದಿದೆ ಈಗ ಆಲ್ರೆಡಿ. ರೀಸೆಂಟ್ ಶೆಡ್ ಕಟ್ಸಿದ್ದೀನಿ ಅದಕ್ಕೋಸ್ಕರ ಅಂತಾನೆ ಬೆಳಿಬೇಕಂದ್ಬಿಟ್ಟು. ಅದಲ್ಲದೆ ಇವಾಗ 1 ಎಕರೆ ತಿರ್ಗಾ ರೇಷ್ಮೆ ಹಾಕ್ಸ್ತಾ ಇದ್ದೀನಿ. ಮತ್ತೆ ಹೀರೆಕಾಯಿ ಬೆಳೆದಿರಾ ಸರ್? ಹಾ ಸರ್, ಅದು ಏನಂದ್ರೆ ನಮ್ಮ ಕಡೆ ನಿಮಗೆ ಗೊತ್ತಿರೋ ಹಾಗೆ ನೀರಿನ ತುಂಬಾ ಅಭಾವ ಇದೆ. ನಮ್ಮ ಅಜ್ಜಿ ತಾತ ಹಿಂದಿನ ಕಾಲದಲ್ಲಿ ಅಡಕೆ ತೋಟ ಕಟ್ಟಿದ್ರು, ಅದೇನಾಯ್ತು ನಂಗೆ ಬೋರ್ ಸ್ವಲ್ಪ ಫೇಲ್ ಆದ್ವು. ಫೇಲ್ ಆದಾಗಾಯ್ತು, ಅಡಕೆ ತೋಟ ಒಣಗಂಗೆ ಕಾಣಿಸ್ತು. ನನ್ನ ಕೈಯಲ್ಲಿ ಉಳಿಸ್ಕೊಳಕ್ ಅಷ್ಟೊಂದು ಶಕ್ತಿ ಯಾವಾಗ ಕಾಣಿಸ್ತಾ ಇಲ್ಲ ನನಗೆ. ನಾನೇನು ಯೋಚನೆ ಮಾಡಿದೆ, ಕಡ್ಡಿ ಇದೆ, ಕಡ್ಡಿನ ಉಪಯೋಗಿಸ್ಬೇಕು ನಾನು ಹೇಗಾದ್ರೂ ಮಾಡಿ. ಕಿತ್ತ ಹಾಕಿದ್ರೆ ವೇಸ್ಟ್, ಅದಕ್ಕೆ ಏನ್ ಮಾಡಿದೆ ಅದಕ್ಕೆ ಹಿರೇ ಗಿಡ ಹಾಕಿದೆ. ಈಗ ಕಡ್ಡಿ ನಿಲ್ಸೋ ಬದಲು ಹೆಂಗಿದ್ರು ಇದೆ, ದಾರ ಕಟ್ಟಿ ಹಿರೇ ಗಿಡ ಹಾಕಿದೀನಿ, ಅದನ್ನು ಈಗ ಬರ್ತಾ ಇದೆ. ಒಂದು ದಿನಕ್ಕೆ ಇವಾಗ 200 ರಿಂದ 300 ಕೆಜಿ ಕೀಳ್ತಾ ಇದ್ದೀನಿ. ಅಂದ ಐಟಮ್ ಹೋಗ್ತಾ ಹೋಗ್ತಾ ನಾನು 500 ಕೆಜಿ ಕೀಳ್ಬೋದು ಅಂತ ನನ್ನೊಂದು. ಅಲ್ಲ ಸರ್, ನೀವು ಈಗ ಈ ಬೆಳೆಗೆ ಜೀವಾಮೃತ ಬಳಸಿದೀವಿ ಅಂತ ಕೇಳ್ಪಟ್ಟು, ಜೀವಾಮೃತ ಅಂದ್ರೆ ಏನ್ ಸರ್ ನಮ್ಮ ರೈತರಿಗೆ ಹೇಳಿ ಸರ್? ಸರ್, ಜೀವಾಮೃತ ಅಂತ ಹೇಳಿದ್ರೆ ಈಗ ನಾನು ಗೊಬ್ಬರ ಎಲ್ಲ ಕೊಡ್ತಾ ಇರ್ತೀವಿ, ಯಾವ್ದಲ್ಲಿ ಮಣ್ಣಿಗೆ ಕೆಮಿಕಲ್ ಗೊಬ್ಬರ ಅಂತ ಕೊಡ್ತಾರೆ ಎಲ್ಲ, ಅದು ಒಂಥರ ವಿಷ ಇದ್ದಂಗೆ. ಮಣ್ಣಿನ ಒಂದು ಏನು ಜೈವಿಕ ಅಂಶ ಇರುತ್ತಲ್ಲ ಸುಟ್ಟಾಕ್ಬಿಡೋದು, ಗಿಡಕ್ಕೆ ಒಳ್ಳೇದೇ ಅದು, ಬಟ್ ಮಣ್ಣಲ್ಲಿ ಏನೋ ಸತ್ವ ಇರಲ್ಲ. ನಾನು ಆ ಸತ್ವನ ತಿರ್ಗಾ ತುಂಬಬೇಕು ಅದಕ್ಕೆ. ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ, ನಾಟಿ ಹಸುಗಳನ್ನ ಸಾಕಿದ್ದೀನಿ ನಾನು. ನಾಟಿ ಹಸಿನ ಸಗಣಿ, ಗಂಜು, ಕಡಲೆ ಹಿಟ್ಟು, ಬೆಲ್ಲ ಮತ್ತೆ ಕೆಮ್ಮಣ್ಣು ಇಷ್ಟನ್ನು ಹಾಕ್ಬಿಟ್ಟು ನಾವು ಜೀವಾಮೃತ ಅಂತ ಮಾಡ್ತೀವಿ. ಅದನ್ನ ಮಾಡ್ಬಿಟ್ಟು 7 ದಿನದವರೆಗೂ ನೀಟಾಗಿ ತಿರುಗಿಸಿ ಅದನ್ನ ಜೀವಾಮೃತ ರೆಡಿ ಮಾಡ್ತೀವಿ. ಮಾಡ್ಬಿಟ್ಟು ಅದನ್ನ ಕೂಲಿಯವರತ ಕರ್ಕೊಂಡು ಬುಡಕ್ಕೆ ವಹಿಸ್ತೀನಿ ನಾನು. ಟ್ರಿಪ್ಪಿಗಾಗಲಿ ಏನಿಲ್ಲ, ಟೋಟಲ್ ಡ್ರೆಂಚಿಂಗ್ ಅಂತೀವಿ, ಅದನ್ನ ಡ್ರೆಂಚಿಂಗ್ ಪ್ರೊಸೆಸ್ ಅಂತೀವಿ, ಅದನ್ನ ಯೂಸ್ ಮಾಡ್ತೀನಿ. ಸೊ ಆದ್ರಿಂದ ಒಂದು ಕೆಮಿಕಲ್ ಜಾಸ್ತಿ ಇಲ್ಲ ನಮ್ಮಲ್ಲಿ. ಏನಿದ್ರು ಒಂಥರ ಏನೇನು ಸಿಗುತ್ತೆ ಆರ್ಗ್ಯಾನಿಕ್ ಅಂತೀವಲ್ಲ, ಆರ್ಗ್ಯಾನಿಕ್ ಉಪಯೋಗಿಸ್ತಾ ಇದ್ದೀನಿ. ನ್ಯಾಚುರಲ್ ಔಷಧಿ ಹೊಡಿಬೇಕಾದ್ರೂ ಅಷ್ಟೇ. ಅಗ್ನಿಯಸ್ತ್ರ ಅಂತ ಯೂಸ್ ಮಾಡ್ತೀವಿ ನಾವು. ಅಗ್ನಿಯಸ್ತ್ರ ಅಂದ್ರೆ ಏನು ಸರ್? ಸರ್, ಅಗ್ನಿಯಸ್ತ್ರ ಅಂದ್ರೆ ಬೆಳ್ಳುಳ್ಳಿ, ಮೆಣಸಿನಕಾಯಿ, ಈ ಇದ್ಬಾರದೇನೋ ಹೊಗೆ ಸೊಪ್ಪು ಮತ್ತು ಬೇವಿನ ಎಲೆ, ಗಂಜು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನ ಸೋಸಿ ಒಂದು 48 ಗಂಟೆ ಕಾಲ ಇಟ್ಬಿಟ್ಟು ಅದನ್ನ ಸ್ಪ್ರೇ ಮಾಡಿದ್ರೆ ಇಲ್ಲಿ ಥ್ರಿಪ್ಸ್ ಅಂತ ಅಟ್ಯಾಕ್ ಆಗುತ್ತೆ. ಯಾವಾಗ ಥ್ರಿಪ್ಸ್ ಅಂದ್ರೆ ಏನು ಸರ್? ಸರ್, ಥ್ರಿಪ್ಸ್ ಅಂದ್ರೆ ಬನ್ನಿ ತೋರಿಸ್ತೀನಿ ನಿಮಗೆ, ಒಂದೆರಡು ಕಾಯಿ ತೋರಿಸ್ತೀನಿ ಅರ್ಥ ಆಗುತ್ತೆ. ಬನ್ನಿ, ಈ ರೋಗದ ಬಗ್ಗೆನೂ ಮಾಹಿತಿ ಕೊಡ್ತಾರೆ. ಈ ಕಾಯಿ ನೋಡಿ ನೋಡಿ, ಈ ಕಾಯಿ ಇದೆಯಲ್ಲ, ಇದು ಗೆರೆ ಗೆರೆ ಬಂದಿರುತ್ತಲ್ಲ, ಇದನ್ನ ತ್ರಿಪ್ಸ್ ಅಂತೀವಿ ನಾವು. ಇದನ್ನ ಇದು ಬಿಸಿಲುಗಾಲದಲ್ಲಿ, ಈಗ ನಮ್ದು ಏನಂದ್ರೆ ಬಿಸಿಲುಗಾಲದಲ್ಲಿ ಏನಾಗುತ್ತೆ ಅಂದ್ರೆ ಹುಳಗಳು ಇರ್ತವೆ. ಈಗ ಮಳೆಗಾಲ ಬಂದಷ್ಟು ನಮ್ಗೆ ಒಳ್ಳೇದು ಅನ್ನಂಗೆ, ಮಳೆಗಾಲ ಬಂದಾಗ ಹುಳಗಳು ಹೊರಟೋಗ್ಬಿಡ್ತವೆ. ಹುಳಗಳು ಏನ್ ಮಾಡ್ತವೆ ಅಂತ ಹೇಳಿದ್ರೆ, ಈ ಕಾಯಿ ಇದೆಯಲ್ಲ ಫುಲ್ ಹಿಂಗೆ ತಿನ್ಬಿಡ್ತೀನಿ. ತಿನ್ನೋದಂತ ಹೇಳಿದ್ರೆ ಕಾಯಿ ತಿನ್ನಲ್ಲ ಇವು, ಇವೇನಪ್ಪ ಅಂದ್ರೆ ಪರಿಚೋದಂಗೆ ಇದು. ಸೊ ಕಾಯಿ ಏನಾಗುತ್ತೆ, ಗಂಟು ಗಂಟಾಗ್ಬಿಡುತ್ತೆ. ಸೊ ಮಾರ್ಕೆಟ್ ಹೋದ್ರೆ ಇದಕ್ಕೆ ಏನಿದ್ರು ಕೆಜಿಗೆ ಒಂದು 15 ರೂಪಾಯಿ ಕೊಡ್ತಾರೆ ನಮ್ಗೆ. ಈ ಸಿಚುಯೇಷನ್ ರೋಗ ಬಂದ್ರೆ ಕಡಿಮೆ ರೇಟ್. ಹೌದು, ರೋಗ ಬಂದ್ರೆ 40 ರೂಪಾಯಿ ಸಿಗೋದಾಗಲ್ಲ 15 ರೂಪಾಯಿ ಕೊಡ್ತಾರೆ. ಅದು ಎಲ್ಗೆ ಹೋಗುತ್ತೆ ಏನೋ ನಮ್ಗೆ ಅವಶ್ಯಕತೆ ಇಲ್ಲ ಅನ್ನಂಗೆ ನಮ್ಗೆ. ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಏನ್ ಮಾಡ್ತೀವಿ, ಅಗ್ನಿಯಸ್ತ್ರ ಅಂತ ನ್ಯಾಚುರಲ್ ಔಷಧಿ. ಕೆಮಿಕಲ್ ಏನಾಗುತ್ತೆ ಗೊತ್ತಾ, ಕೆಮಿಕಲ್ ಕೊಟ್ಟಂಗೆಲ್ಲ ಇಮ್ಯುನಿಟಿ ಇನ್ಕ್ರೀಸ್ ಮಾಡ್ತವೆ. ಅಂದ್ರೆ ಒಂಥರ ಈಗ ಔಷಧಿ ಹೊಡಿ ಎಷ್ಟು ಹೊಡಿತೀವಿ ನೋಡೋಣ ಅನ್ನಂಗೆ ಆಗ್ಬಿಡ್ತಾವೆ ಹುಳಗಳು. ಕೊನೆಗೆ ಕಾಂಪಿಟೇಷನ್ ಆಗ್ತದೆ. ಅದಕ್ಕೆ ಏನ್ ಮಾಡ್ತೀವಿ, ಆರ್ಗ್ಯಾನಿಕ್ ಶಿಫ್ಟ್ ಆಗ್ಬಿಡ್ತೀವಿ ಇಮ್ಯುನಿಟಿ. ಆರ್ಗ್ಯಾನಿಕ್ ನಾನು ಆರ್ಗ್ಯಾನಿಕ್ ಹೊಡೆದ್ಮೇಲೆ ಎಷ್ಟೋ ಕಂಟ್ರೋಲ್ ಆಯ್ತು ನನಗೆ. ಇದು ಆರ್ಗ್ಯಾನಿಕ್ ಹೊಡೆದ್ಮೇಲೆ ಎಷ್ಟೋ ಕಂಟ್ರೋಲ್ ಆಯ್ತು. ಮೊದಲು ನನಗೆ ಆಲ್ಮೋಸ್ಟ್ 1 ತಿಂಗಳು ಕಷ್ಟಪಟ್ಟಿನಿ ಇದಕ್ಕೆ. ಕೋವಿಡ್ ಟೈಮಲ್ಲಿ ಇದೆ ಹಣಕಾಸಿನ ಅಭಾವದಿಂದ ನನಗೆಲ್ಲ ಔಷಧಿ ಹೊಡೋಕ್ಕಾಗಲಿಲ್ಲ. ಇದು ಬಂದಾಗ ಶುರು ಮಾಡಿದಾಗ ಈ ಥರ ಶುರು ಆಯಿತು. ಈಗಿನ ಕಾಯಿ ರೀಸೆಂಟಾಗಿ ಈಗ ಎಲ್ಲ ರೆಡಿ ಮಾಡಿಕೊಂಡು ಆ ರೇಂಜ್ ಕ್ವಾಲಿಟಿ ತೊಗೊಂಡಿದ್ದೀನಿ. ನನಗೆ ಮಿನಿಮಮ್ ಇಸ್ ಅಷ್ಟು ಹೇಳ್ತೀನಿ, ಒಂದು ಕಾಯಿ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಮಿನಿಮಮ್ ಅದು 200 ಗ್ರಾಮ್ ಇರುತ್ತೆ. 200 ಗ್ರಾಮ್ ಇರುತ್ತೆ, 200 ಗ್ರಾಮ್ ವರೆಗೂ. ಸರ್, ಇದು ಮಾರ್ಕೆಟಲ್ಲಿ ಎಷ್ಟು ಬೆಲೆ ಇವೆ ಸರ್ ಈಗ? ಸರ್, ಇವಾಗ ನನಗೆ 30 ರಿಂದ 40 ರೂಪಾಯಿ ಸಿಗ್ತಾ ಇದೆ ಮಾರ್ಕೆಟಲ್ಲಿ. ಹೌದು,
ನಿಮಗೆ ಸರಾಸರಿ ಈಗ ಎಷ್ಟು ದಿನಕ್ಕೊಂದ್ಸರಿ ಸರ್ ಇದು? ಒಂದು ವಾರಕ್ಕೆ ಒಂದು ಟನ್ ಕಿಳ್ಬೋದು ನಾನು ಇದರಲ್ಲಿ. ಇದರಲ್ಲ ನಿಮ್ಮದು ಎರಡು ಎಕರೆಲಿ ಇರುತ್ತೆ, ಎರಡು ಕಡೆ ಇರೋದು ಸರ್? ಎರಡು ಎಕರೆ ಇದೆಯಲ್ಲ, ಒಂದು ಒಂದು ವಾರಕ್ಕೆ ನಾನು ಎರಡು ಟನ್ ಕೇಳ್ತೀನಿ. ಎರಡು ಟನ್ ಕೇಳ್ತೀರಾ? ಅಲ್ಲಿಗೆ ಎಷ್ಟಾಗುತ್ತೆ ಸರ್ ಅಮೌಂಟು? 2000 ಕೆ ಜಿ ಕಿತ್ತರೆ ನನಗೊಂದು 30 ರೂಪಾಯಿನೇ ಸಿಕ್ಕಿದ್ರು ನನಗೆ ರೇಟು. ನಾನು 60,000 ತೊಗೊಂತೀನಿ. 60,000 ತೊಗೊಂತೀರಾ ವಾರಕ್ಕೆ? ಅದು ಇದು ಎಷ್ಟು ದಿನವರೆಗೆ ಇರುತ್ತೆ ಸರ್ ಇದು? ಅದಕ್ಕೆ ಕ್ಯಾಪ್ಸಿಕಮ್ ಇದು ನಾವು ಮೇಂಟೈನ್ ಮಾಡ್ದಂಗೆ ಇದು ಈಗ ಆಕ್ಚುಲ್ ಆಗಿ ಇನ್ನೊಂದು ಎರಡು ತಿಂಗಳಿಗೆ ಡೌನ್ ಆಗುತ್ತೆ ಇದು. ಬಟ್ ನಾನು ಸ್ವಲ್ಪ ಮೇಂಟೈನ್ ಮಾಡಿದ್ರೆ ನಾನು ನವೆಂಬರ್ ವರೆಗೂ ಕಿತ್ಕೊಬೋದು ಕಾಯಿ. ಹಾಂ ಸರ್. ಇನ್ನು ನಾನು ಲೆಕ್ಕಾಚಾರ ಆಗಿ ಒಂದು 4 ತಿಂಗಳಂದು ಕೀಳ್ಬೋದು ಕಾಯಿನ ಸರ್. ಇದು ಇದು ಹಸಿರು ಕಲರ್ ಇರೋದು ಕೆಂಪು ಕಲರ್ ಬದಲಾವಣೆ ಆದ್ರೆ ಜಾಸ್ತಿ ರೇಟ್ ಅಂತಾರಲ್ಲ ಸರ್? ಸರ್ ಅದು ನಮ್ಮ ದೇಶದಲ್ಲಿ ಸ್ವಲ್ಪ ಜನರಿಗೆ ಅದು ಅದ್ರ ಬಗ್ಗೆ ಐಡಿಯಾ ಇಲ್ಲ. ನಮ್ಮ ಜನರು ಏನಂತಾರೆ, ಏ ಕಾಯಿ ಹಣ್ಣ ಬಿಟ್ಟೈತಿ ಇದು ಅಂತಾರೆ ಸ್ವಲ್ಪ. ಆಕ್ಚುಲ್ ಆಗಿ ಹೇಳ್ತೀನಲ್ಲ, ಈ ಚಿಕ್ಕಬಳ್ಳಾಪುರ ಕಡೆ ಇದಕ್ಕೆ ಮಾರ್ಕೆಟಿಂಗ್ ಸಿಗ್ತಾರೆ. ಇದಕ್ಕೆ ಒಂದು ಕೆಜಿಗೆ ನಮ್ಮ ರೈತಂಗೇನೆ 70 ರೂಪಾಯಿ ಕೊಡ್ತಾರೆ ಆ ಕಡೆ ಎಲ್ಲ. ನಾನು ಇದು ಇಲ್ಲಿ ಯೆಲ್ಲೋ ಕಲರ್ ಹಾಕಿದ್ದೇನೆ ಇಲ್ಲಿ, ನಾನು ಹಂಗೆ ಕೊಡೋಣ ಅಂತಾನೆ. ಬಟ್ ನಮ್ಮ ಕಡೆ ನಮ್ಮ ಶಿರಾ ಕಡೆ ಬಂದರೆ ಮಾರ್ಕೆಟಿಂಗ್ ಇಲ್ಲ ಇಲ್ಲಿ. ಇಲ್ಲ, ನಾವು ಚಿಕ್ಕಬಳ್ಳಾಪುರ ಕಡೆ ಹೋಗಿ ಕೊಡೋಕ್ಕಾಗಲ್ಲ, ಟ್ರಾನ್ಸ್ಪೋರ್ಟೇಷನ್ ಅಲ್ಲೇ ನಮ್ಮ ದುಡ್ಡು ಹೊರಟೋಗ್ಬಿಡುತ್ತೆ. ಸೊ ಅದರಿಂದ ಏನು ಮಾಡ್ತೀವಿ, ಇಲ್ಲಿ ಮ್ಯಾಕ್ಸಿಮಮ್ ಸೈಜವರು ಕಾಯ್ತೀವಿ, ಕಾಯ್ದ್ಮೇಲೆ ಅದನ್ನು ಕಿತ್ಬಿಟ್ಟು ಗ್ರೀನೇ ಕೊಟ್ಬಿಡ್ತೀವಿ ನಾವು. ಅದನ್ನು ಮ್ಯಾಕ್ಸಿಮಮ್ ಸೈಜ್ ರೀಚ್ ಆದಮೇಲೆ 2 ದಿವಸ ಬಿಟ್ಟರೆ ಕಲರ್ ಟರ್ನ್ ಆಗುತ್ತೆ. ಬಟ್ ಅದೇ ಒಂದು ಸ್ವಲ್ಪ ಕಲರ್ ಆದರೂ ನಮ್ಮ ಜನ ಏ ಅಣ್ಣ ಬಿಟ್ಟಿದ್ದು ಬೇಡ ಅಂತ, ಅಣ್ಣ ಇದೆ ಬೇಡ ಅಂತ ಮುಟ್ಟದೇ ಇಲ್ಲ, ಫ್ರೀಯಾಗಿ ಕೊಟ್ಟರು ಬೇಡ ಅಂದ್ಬಿಡ್ತಾರೆ. ಹೋಟ್ಲ್ಗಳು ಓಪನ್ ಆದಷ್ಟು ನಮಗೆ ರೇಟ್ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆಗುತ್ತೆ. ಮುಂದೆ ಏನು ಏನಾದರೂ ಹೊಸ ಟೈಪ್ ಮಾಡ್ಬೇಕಂತ ಏನಿದೆಯಾ ಸರ್? ಇಲ್ಲ, ನಾನು ಅದೇ ಇದು ಒಂದು ಬೆಳೆ ಆದಮೇಲೆ ಮತ್ತೇನು ಇದನ್ನೇ ಬೆಳಿಬೇಕು ಅಂತ ನನಗೆ. ಹೌದಾ? ಹೌದು. ಮತ್ತೆ ನೆಕ್ಸ್ಟ್ ಇವಾಗ ಏನಾದರೂ ಸ್ವಲ್ಪ ಇದು ಮಾಡೋಕೆ ಏನು ಮಾಡಬೇಕು, ನಾನೇನು ಇಷ್ಟ ಮಾಡಿ ಗ್ರೀನೇ ಬೆಳೆಯೋಣ, ಕಲರ್ನ ನಿಲ್ಲಿಸ್ಬಿಡೋಣ. ಕಲರ್ ಈಗ ಕಲರ್ ಬೀಜ ಹಾಕಿದ್ದೀನಿ, ನೆಕ್ಸ್ಟ್ ಟೈಮಿಂದ ನಾನು ಗ್ರೀನ್ ಕಲರ್ ಬೀಜನೇ ಹಾಕ್ಸೋಣ ಅಂತ ಒಂದು ಯೋಚನೆ ಇದೆ ನನಗೆ. ಹೌದು ಸರ್. ಈ ಬೇರೆಯವರು ಮಾಡ್ತೀವಿ ಅಂದರೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ ಸರ್ 2 ಎಕರೆಗೆ ಮಾಡಬೇಕು ಅಂತಂದರೆ? ಸರ್ ಅದೇ ನೆಟ್ ಹೌಸಿನ ಒಂದು ಖರ್ಚಿದೆಯಲ್ಲ, ಅದು 25-30 ಲಕ್ಷ ರೂಪಾಯಿ ಬೀಳುತ್ತೆ ನಿಮಗೆ. ಅಂದರೆ ನಿಮಗೆ ಸರ್ಕಾರ ಸಬ್ಸಿಡಿ ಕೊಟ್ಟಿರೋದ್ರಿಂದ ಅನುಕೂಲ ಆಗಿದೆ. ಹೌದು, ಸರ್ಕಾರದಿಂದ ನಮಗೆ 16 ಲಕ್ಷ ಸಬ್ಸಿಡಿ ಬಂದಿದೆ. ಅದನ್ನ ಅದೇ ಸದುಪಯೋಗ ಅಂತ ಹೇಳ್ತೀವಲ್ಲ, ಸದುಪಯೋಗ ಪಡಿಸ್ಕೊಂಡ್ವಿ ನಾವು. ಸರ್ಕಾರ ಕೊಟ್ಟಿರೋ ಯೋಜನೆ ಸದುಪಯೋಗ ಪಡಿಸ್ಕೊಂಡಿದ್ದೀರಾ? ಅವಾಗಲೇ ನೀವು ಇದ್ರ ಬಗ್ಗೆ ಹೇಳ್ತಾ ಇದ್ರಿ, ಕ್ಯಾಪ್ಸಿಕಮ್ ಬಗ್ಗೆ, ಮಾರ್ಕೆಟಿಂಗ್ ಬಗ್ಗೆ ಹೇಳ್ತಾ ಇದ್ರಿ. ಹೇಳಿ ಸರ್, ಅದು ಯಾವ ಥರ ಮಾರ್ಕೆಟಿಂಗ್? ಸರ್ ಮಾರ್ಕೆಟಿಂಗು ನಮ್ಮ ಲೋಕಲ್ ಮಾರ್ಕೆಟಲ್ಲಿ ತುಂಬ ಕಡಿಮೆ. ಅದು ನಮ್ಮ ಶಿರಾ ಹಾಲೆಲ್ಲ 50 ಕೆಜಿ 100 ಕೆಜಿಗೆ ಜನ ಸುಸ್ತಾಗ್ಬಿಡ್ತಾರೆ. ಯಾಕಂದರೆ ನಮ್ಮ ಕಡೆ ಅಷ್ಟೊಂದು ಹೋಟ್ಲಿಲ್ಲ. ನಾವೇನು ಮಾಡ್ತೀವಿ ಅದಕ್ಕೆ ಅಂತೇಳಿದ್ರೆ, ಒಂದು ಹತ್ತಿರದಲ್ಲಿ ಹುಡುಕ್ತೀವಿ ಮಾರ್ಕೆಟು. ಚಿತ್ರದುರ್ಗದಲ್ಲಿ ಅಂತ ಹೇಳ್ಕೊಳ್ಳೋ ಮಾರ್ಕೆಟ್ ಇಲ್ಲ. ನಾವೇನು ಮಾಡ್ತೀವಿ, ದಾವಣಗೆರೆ ಹಾಕ್ತಿದ್ವಿ, ತುಮಕೂರು, ಚಿಕ್ಕಬಳ್ಳಾಪುರ ಬಂದು ತುಂಬ ದೊಡ್ಡ ಮಾರ್ಕೆಟ್ ಕ್ಯಾಪ್ಸಿಕಮ್ಗೆ, ಅಲ್ಲಿಂದ ಎಕ್ಸ್ಪೋರ್ಟ್ಗೆ ಹೋಗುತ್ತೆ. ಸೊ ನಾವು ಚಿಕ್ಕಬಳ್ಳಾಪುರನ ಸ್ವಲ್ಪ ಕಡಿಮೆ ಮಾಡ್ತೀವಿ. ಅಲ್ಲಿ ಬೆಳೆಯೋರು ತುಂಬ ಜನ ಇದ್ದಾರೆ. ನಾವು ತುಮಕೂರು, ಬೆಂಗಳೂರು, ತಿರ್ಗಾ ದಾವಣಗೆರೆ, ಇವು ಮೂರು ಜಾಗಕ್ಕೂ ನೋಡ್ತಿದ್ದೀವಿ. ಸಿರಾಲಿ ಡಿಮ್ಯಾಂಡ್ ಇದ್ದರೆ ಕೇಳಿದ್ರೆ ಕೊಡೋದು ನೋಡ್ತೀವಿ. ಸರ್ ವೆಚ್ಚ ಎಷ್ಟಾಗುತ್ತೆ ಸರ್ ಅದಕ್ಕೆ? ಅದಕ್ಕೆ ಟೋಟಲ್ ಆಗಿ ನೀವು ಹೇಳಿದ್ರಲ್ಲ, ಅವಾಗ ಸರ್ಕಾರದಿಂದ ಪ್ರಯೋಜನ ಪಡೆದಿದ್ದೀವಿ ಅಂತ ಅಂದ್ರಿ. ಹೌದು. ಅದಕ್ಕೆ 25 ಲಕ್ಷ ಸರ್ಕಾರದಿಂದ ನಾವು ಲೋನ್ ಮಾಡಿದ್ದೀವಿ. ಸಬ್ಸಿಡಿ ಬಂದು ನಮ್ಗೆ 16 ಲಕ್ಷ ಸಬ್ಸಿಡಿ ಬಂದಿದೆ. ಆ ಸ್ಕೀಮ್ ಇತ್ತು, ತಗೊಂಡ್ವಿ ಆ ಟೈಮಲ್ಲಿ. ಬಟ್ ಈ ಕ್ಯಾಪ್ಸಿಕಮ್ ಲಾಭದಾಯಕ ಕೃಷಿ ಸರ್? ಲಾಭದಾಯಕ ಕೃಷಿ ಸರ್, ನಿಜ. ಈ ತರ ಯಾವುದೇ ಒಂದು ಅಡಚಣೆ ಬರಲಿಲ್ಲ ಅಂತಂದ್ರೆ ಅದರಲ್ಲಿ ತುಂಬಾ ಒಳ್ಳೆ ಲಾಭದಾಯಕ ಕೃಷಿ ಅದು. ಈಗ ಪರ್ಯಾಯವಾಗಿ ಇಲ್ಲಿ ಏನ್ ಮಾಡಿರೋ ಸರ್ ಇದು? ಸರ್ ಇಲ್ಲಿ ಇದು ನಮ್ಮ ಅಡಕೆ ತೋಟ, ತುಂಬಾ ಹಿಂದೆಯಿಂದ ನಾವು ಸುತ್ತ ಬೆಳೆಸ್ಕೊಂಡ್ ಬಂದಿದ್ರು. ರೀಸೆಂಟ್ ಆಗಿ ನಮ್ಮ ಕಡೆ ಸ್ವಲ್ಪ ನೀರಿನ ಪ್ರಾಬ್ಲಮ್ ಗೊತ್ತೇ ಇದೆ ಎಲ್ರಿಗೂ. ಸೊ ಯಾಕೋ ಓ ತರ ಕಾಣಿಸ್ತಾ ಇತ್ತು. ನಾನು ಯೋಚನೆ ಮಾಡಿದೆ, ಈಗ ಹೆಂಗಿರು ಹೋಗ್ತಾ ಇದೆ, ನಂಗೆ ಕೋಲ್ ಇದೆ, ಅದಕ್ಕೆ ಒಂದು ತಲೋಪಯೋಗಿಸ್ಬೇಕು ಅಂತ ಯೋಚನೆ ಮಾಡಿದೆ. ಆ ಟೈಮಲ್ಲಿ ಈರೆ ಗಿಡ ಹಾಕೋಣ ಅಂತ ಯೋಚನೆ ಮಾಡಿ, ಇದು ಸುಮ್ಮನೆ ಲೋಕಲ್ ಮಾರ್ಕೆಟಿಗೆ ಹೋಗ್ಬೇಕು, ಟ್ರಯಲ್ ಇದ್ದಂಗೆ ನನಗೆ. ಇದರಲ್ಲಿ ಏನು ರಿಸ್ಕ್ ಇದೆ ಅಂತ ನಾನು ಅರ್ಥ ಮಾಡ್ಕೋಬೇಕು. ನಾನು ಹೊಸಬ್ಬ, ನಾನು ತುಂಬ ಎಕ್ಸ್ಪೀರಿಯನ್ಸ್ ಅಲ್ಲ. ಏನು ರಿಸ್ಕ್ ಇದೆ ನೋಡಿಕೊಂಡು ತುಂಬ ಚೆನ್ನಾಗಿ ಬಂದಲ್ಲಿ ದೊಡ್ಡದಾಗಿ ಮಾಡೋಣ ಇದನ್ನು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಈಗ ಟೆಂಟ್ ಹೌಸ್ಗೆ ಇದನ್ನ ಈ ಅಡಿಕೆ ಮರಗಳನ್ನ ಯೂಸ್ ಮಾಡ್ಕೊಂಡಿದ್ದಾರೆ ನೋಡ್ರಿ. ಹೌದು, ಕಡ್ಡಿ ನಿಲ್ಲಿಸಿ ದಾರ ಕಟ್ಟಿ ಎಲ್ಲ ಬದಲು ಅಡಿಕೆ ಮರ ಇದೆ. ಅಂದ್ರೆ ಇದು ನೀರಿನ ಕಡಿಮೆ ಪ್ರಮಾಣ ಆಗ್ತಿತ್ತು, ನೀರು ಫೇಲ್ಯೂರ್ ಆಗ್ತಾ ಇತ್ತು, ಅದರಿಂದ ಅದನ್ನ ಟೆಂಟ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅಡಿಕೆ ತೋಟ ಹೋಗ್ತಾ ಇದೆ, ಉಳ್ಸಕ್ ಆಗ್ತಿಲ್ಲ ಅದು. ಸೊ ನಾನು ಈಗ ಇವಕ್ಕೆಲ್ಲ ಡ್ರಿಪ್ ಆದ್ರೆ ಸಾಕಿ ಇವಕ್ಕೆ. ಸೊ ನಾನು ಎಷ್ಟು ಮಾಡಿದೆ, ಈರೆ ಗಿಡ ಹಾಕೋಣ, ಚೆನ್ನಾಗಿ ಬರುತ್ತೆ ಅಂತ. ಒಳ್ಳೆ ಗೊಬ್ಬರ, ಇದಕ್ಕೆ ಏನು ಕೆಮಿಕಲ್ ಆಗ್ತಿಲ್ಲ, ತಿರ್ಗಾ ಅಡಿಕೆ ಗಿಡ ಹಾಳಾಗ್ಬಿಡುತ್ತೆ ಅಂತ. ಪ್ರತಿಯೊಂದು ಟೋಟಲ್ ಆರ್ಗ್ಯಾನಿಕ್ ಸರ್ ಇದು. ಇದರಲ್ಲಿ ಯಾವುದೇ ಥರದ ಒಂದು ಕೆಮಿಕಲ್ ಹಾಕೇ ಇಲ್ಲ ನಾನು ಇದಕ್ಕೆ. ಏನಿದ್ರು ಜೀವಾಮೃತ, ಇದಕ್ಕೂ ಜೀವಾಮೃತ ಹಾಕ್ತೀನಿ, ಗಂಜು ಇಸ್ತೀನಿ, ಸಗಣಿ ಗೊಬ್ಬರ, ಎರೆಹುಳಿನ ಗೊಬ್ಬರ, ಪ್ರತಿಯೊಂದನ್ನು ಆರ್ಗ್ಯಾನಿಕ್ ಮಾಡಿಸ್ತೀನಿ ಇದಕ್ಕೆ. ಇದು ಲೋಕಲ್ ಮಾರ್ಕೆಟ್, ಸಿರಾದಲ್ಲಿರೋ ಜನತೆಗೆ ಕೊಟ್ಟಂಗ. ಎಷ್ಟು ಸರ್ ಇದು ಕೆಜಿ ಎಷ್ಟಾಗುತ್ತೆ ಸರ್ ಹೀರೆಕಾಯಿ? ಸರ್ ಕೆಜಿ 20-40 ರೂಪಾಯಿ ಹೋಗುತ್ತೆ ರೇಟ್. ಡಿಮ್ಯಾಂಡ್ ಇದ್ದಲ್ಲಿ 40 ರೂಪಾಯಿ ಸಿಗುತ್ತೆ. ಇವಾಗ 20-22 ರೂಪಾಯಿ ನಡೀತಾ ಇದೆ ಈಗ ಮಾರ್ಕೆಟಲ್ಲಿ. ನೀವು ನಿಮಗೆ ಕೊಡ್ತಾರೆ 22 ರೂಪಾಯಿನ? ಅದೇ ಕಮಿಷನ್ ಕಟ್ ಆಗುತ್ತೆ 10%. ಕಮಿಷನ್ ಅದಲ್ಲದೇ ನಮ್ಗೆ ದುಡ್ಡು ಬರುತ್ತೆ. ಹಾಂ ಸರ್, ಇದು ಎಷ್ಟು ಎಕರೆ ಮಾಡಿದ್ರೆ ಸರ್ ಇದು ಸೋರೆಕಾಯಿ ಹೀರೆಕಾಯಿ? ಒಂದು ಎಕರೆ ಹಾಕಿದ್ದೀನಿ ಈಗ. ಹೌದಾ? ಈಗ ಇನ್ನು ಇವಾಗ ಶುರುವಾಗಿದೆ, ಕಾಯಿ ಕಾಣಿಸ್ತಾ ಇಲ್ಲ, ಇನ್ನು ಇವಾಗ ಶುರುವಾಗಿದೆ, ಹೋಗ್ತಾ ಹೋಗ್ತಾ ರೈಸ್ ಆಗುತ್ತೆ. 2 ತಿಂಗಳವರೆಗೂ ನಾನು ಕಾಯಿ ಕೀಳ್ಬೋದು. ಕ್ಯಾಪ್ಸಿಕಮ್ ಗ್ಯಾಪಲ್ಲಿ ಇದು ಲಾಭ ಮಾಡ್ಬೋದು.
ಹೌದು ಕ್ಯಾಪ್ಸಿಕಮ್ ಈಗ ಕ್ಯಾಪ್ಸಿಕಮ್ ಅದೇ ಈಗ ಮೊದಲು ಕ್ಯಾಪ್ಸಿಕಮ್ ಹೋಗ್ತಾ ಹೋಗ್ತಾ ಸ್ವಲ್ಪ ಡೌನ್ ಆಗುತ್ತೆ ನಾನು ಹೇಳಿದೆ ಅವಾಗ ಆ ಟೈಮಲ್ಲಿ ಇದನ್ನು ನೋಡ್ಬೋದು ಅದೇ ಟೈಮಲ್ಲಿ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಹುಡುಕ್ತಾ ಇರ್ತೀನಿ ಆ ಟೈಮಲ್ಲಿ ಮತ್ತೆ ರೇಷ್ಮೆ ಕೃಷಿಗೂ ಆಸಕ್ತಿ ಮಾಡಿದ್ರ ಸರ್ ರೇಷ್ಮೆಗೆ ರೀಸೆಂಟ್ ಒಂದು ಶೆಡ್ ಕಟ್ಸಿದ್ವಿ ಶೆಡ್ ಆದ ನಂತರ ಈಗ 2 ಎಕರೆಯಲ್ಲಿ ರೇಷ್ಮೆ ಇದೆ ಮತ್ತೆ 1 ಎಕರೆಗೆ ರೇಷ್ಮೆ ಹಾಕ್ಸ್ಬೇಕು ಅಂತ ರೆಡಿ ಮಾಡಿಸ್ತಾ ಇದ್ದೀನಿ ಸೊ ರೇಷ್ಮೆನೂ ಒಂದು ಮಾಡೋಣ ಅಂತ ಒಟ್ಟಿಗೆ ಒಟ್ಟಿಗೆ ಮೂರನ್ನು ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಣ ಅಂತ ಅವಾಗ ಅವಾಗ ಈ ರಾಬಿ ಕ್ರಾಪ್ಸ್ ನಂಗೆ ರಾಗಿ ಹಾಕ್ತೀನಿ ಕಡಲೆ ಗಿಡ ಹಾಕ್ತೀನಿ ಇಷ್ಟನ್ನು ಮೇಂಟೈನ್ ಮಾಡ್ತಾ ಇದ್ದೀನಿ ಈಗ ನಿಮಗೆ 23 ವರ್ಷ ವಯಸ್ಸು ಇನ್ನೂ ಸಾಕಷ್ಟು ವಯಸ್ಸಿದೆ ಈಗ ಥರ್ಡ್ ಒಂದು ಬಂದು ರೇಷ್ಮೆ ಕೃಷಿನ ಬೇರೆ ಮಾಡಿದಿರಲ್ವಾ ಅದು 10,000 ಅದು ಯಾವ ಥರ ಮೇಂಟೈನ್ ಮಾಡ್ತೀವಿ ಸರ್ ರೇಷ್ಮೆಗೆ ಏನಿಲ್ಲ ನನಗೆ ಡ್ರಿಪ್ ಮಾಡಿಸ್ಬಿಟ್ಟಿದ್ದೀನಿ ನೀಟಾಗಿ ಡ್ರಿಪ್ ಮುಖಾಂತರ ಹೋಗುತ್ತೆ ಒಂದು ಫ್ಯಾಮಿಲಿ ಇದೆ ನೋಡ್ಕೊಳ್ಳೋಕೆ ಸೊ ನಾನು ನಾವಿದ್ರು ಗೈಡೆನ್ಸ್ ಅಷ್ಟೇ ಆ ಟೈಮಲ್ಲಿ ಕೆಲವೊಂದಕ್ಕೆ ಎಲ್ಲದಕ್ಕೂ ಇಳಿಯೋಕ್ಕಾಗಲ್ಲ ಎಸ್ಪೆಷಲಿ ಕ್ಯಾಪ್ಸಿಕಮ್ ಹೋದವರು ರೇಷ್ಮೆಗೆ ಬರೋಕ್ಕಿಲ್ಲ ಕಾರಣ ಏನಪ್ಪ ಅಂದರೆ ಔಷಧಿ ಎಲ್ಲ ನಮ್ಮ ಮೈ ಗಂಟಿರುತ್ತೆ ಔಷಧಿ ರೆಗ್ಯುಲರ್ ಆಗಿ ಹೊಡಿತಿರ್ತೀವಿ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಮೈ ಗಂಟ್ಕೊಳ್ಳುತ್ತೆ ನಾವು ಏನೋ ರೇಷ್ಮೆಗೆ ಬಂದರೆ ಹುಳುಗಳು ತರ್ಕೊಳ್ಳಲ್ಲ ನಾವು ಅದಕ್ಕೆ ಏನು ಮಾಡ್ತೀವಿ ಅಂದರೆ ಒಬ್ರು ಗೈಡೆನ್ಸ್ ಇಟ್ಕೊತೀವಿ ಗೈಡೆನ್ಸ್ ಇಟ್ಕೊಂಡು ಒಂದು ಫ್ಯಾಮಿಲಿ ಕೊಟ್ಟು ಬೆಳೆಸ್ತೀನಿ ಅಂತ ಯಾವಾಗ ಕ್ಯಾಪ್ಸಿಕಮ್ ಮುಗಿದ ನಂತರ ಇಟ್ ವಿಲ್ ಬಿ ಹಾಲಿಡೇ ಫಾರ್ ಮಿ ಆ ಟೈಮಲ್ಲಿ ನಾನು ರೇಷ್ಮೆ ಕಡೆ ಶಿಫ್ಟ್ ಆಗ್ಬೋದು ಒಂದು ಸಾವಿರ ಈ ಒಂದು ಈಕ್ವಾಲಿಟಿ ಇದ್ದಂಗೆ ಅಲ್ಲಿ ಇಲ್ಲಾಂದ್ರೆ ಇನ್ನೊಂದು ಕಡೆ ಇರ್ಬೋದು ನನಗೆ ಈಗ ಬೇಡ ಸುಮ್ಮನೆ ಕೂತ್ಕೊಳ್ಳೋದು ವೇಸ್ಟು ನನಗೆ ತಿರುಗಿ ಇನ್ನೊಂದು ಎಷ್ಟು ಅಂದರೆ ಒಂದ್ರಲ್ಲಿ ಕೈ ಬಿಡ್ತು ಅಂದರೆ ಇನ್ನೊಂದು ಕೈ ಇಡ್ತದೆ ಅನ್ನೋ ಒಂದು ನಂಬಿಕೆ ನನಗೆ ಈಗ ಕ್ಯಾಪ್ಸಿಕಮ್ ಕೈ ಕೊಟ್ಟಾಗ ರೇಷ್ಮೆ ಬೆಳೆದೆ ನಾನು ಅಲ್ಲಿ ಕೈ ಸ್ವಲ್ಪ ಕೈ ಇದ್ದದ್ದು ಅಲ್ಲಿ ಜಾಸ್ತಿ ಅಲ್ಲೂ ರೇಟ್ ಬಿತ್ತು ಬಟ್ ಓಕೆ ಇಟ್ಸ್ ನಾಟ್ ಅದೇ ಅದನ್ನೇನೋ ಬಿದ್ದೋಗ ಏಟಿಲ್ಲ ನನಗದು ಆ ರೀತಿಯಾಗಿ ಒಂದಿಲ್ಲ ಅಂದರೆ ಇನ್ನೊಂದು ಒಂದು ನನಗೆ ಸರ್ ನಿಮ್ಗೆ IAS ಮಾಡ್ಬೇಕನ್ನೋ ಆಸೆ ಭಾಳ ಇದೆ ಅನ್ಸುತ್ತೆ ಆಸಕ್ತಿ ನನಗೆ ಬಂದಿದ್ರಿಂದ ಅಲ್ಲ ನೀವು ಸಕ್ಸಸ್ ಆಗ್ತೀರಾ ಅಂತ ನಂಬಿಕೆ ಇದೆಯಾ ಸರ್ ಫೈನಾನ್ಷಿಯಲ್ ಇಶ್ಯೂಸ್ ಇಂದ ನಾನು ಬಿಡಕ್ ಬಿಡ್ಬೇಕಾಗಂತು ಯಾ ಸರ್ ಫೈನಾನ್ಷಿಯಲಿ ಏನು ಸರ್ ವಿಷಯ ಆ ಥರ ನನಗೆ ಅದು ಕೋಚಿಂಗು ತಿರ್ಗಾ ನನ್ನಲ್ಲಿ ಇರೋದಕ್ಕಾಗಲಿ ಪ್ರತಿಯೊಂದಕ್ಕೂ ನಾನು ಬೆಂಗಳೂರಲ್ಲಿ ಯಾರೂ ಇರಲಿಲ್ಲ ಎಲ್ಲ ಶಿಫ್ಟ್ ಆಗ್ಬಿಟ್ರಿ ಕಡೆ ಆಲ್ಮೋಸ್ಟ್ ಒಂದು 6 ವರ್ಷದಿಂದ ಸಿಂಗಲ್ ಆಗೇ ಇದ್ದೆ ಅಲ್ಲಿ ಸೊ ಆದ್ರಿಂದ ನನಗೂ ಸ್ವಲ್ಪ ಊಟ ಸೆಟ್ ಆಗ್ತಿರ್ಲಿಲ್ಲ ಸೊ ಆದ್ರಿಂದ ನನಗೆ ಕಷ್ಟ ಆದೆ ಇದರಲ್ಲೇ ಒಂದು ಸಕ್ಸಸ್ ಮಾಡಿ ದುಡ್ಡು ಚೆನ್ನಾಗಾಗಿ ಹೋಗ್ಬೇಕು ಅಂತ ನನ್ನ ಆಸೆ ಓದ್ಕೋಬೇಕು ಅದಕ್ಕೆ ಹೋಗಿ ಅಂತ ಸರ್ ಈಗ ಲಿಂಗಳ್ಳಿ ಅಂತ ಚಿಕ್ಕೂರು ಅಂದರೆ ಶಿರಾ ತಾಲೂಕಿನ ಒಂದು ಚಿಕ್ಕೂರು ಗ್ರಾಮದಲ್ಲಿ ಒಬ್ಬ IAS ಆಫೀಸರ್ ಆಗ್ತಾರೆ ಅಂದರೆ ಖುಷಿ ತಾನೆ ಮತ್ತು ಈಗ ನೀವು ಈಗ ಈ ಇತರೆ ಕೃಷಿ ಮಾಡ್ತಾಯಿದ್ದೀರ ಸರ್ ಅದರಲ್ಲಿ ಬರ್ತಕ್ಕಂಥ ಆದಾಯನ IAS ಬಳಸ್ಬೋದಲ್ಲ ಸರ್ ಕೋಚಿಂಗ್ಗೋಸ್ಕರ ಹೌದು ಸರ್ ಅದನ್ನೇ ಈಗ ಒಂದೆರಡು ಬೆಳೆ ಕ್ಯಾಪ್ಸಿಕಮ್ ಒಂದೆರಡು ಬೆಳೆ ಬೆಳೆಯೋದಂತ ಒಂದು ಆಸಕ್ತಿ ಇದೆ ನನಗೆ ಬೆಳೆದು ಈಗ 35 ವರ್ಷದವರೆಗೂ ಎಕ್ಸಾಮ್ ಬರೀಬೋದು IAS ಅಲ್ಲಿ ಕಟ್ ಆಫ್ ಏಜ್ ಬಂದು 35 ಅಷ್ಟರವರೆಗೂ ಟೈಮ್ ಇದೆ ನನಗೆ ಅದರೊಳಗಡೆ ಇದನ್ನ ಇಲ್ಲೊಂದು ಸ್ವಲ್ಪ ಫೈನಾನ್ಷಿಯಲಿ ಏನು ಮನೇಲಿ ಏನು ತೊಂದರೆ ಇದೆ ಸ್ವಲ್ಪ ಅವ್ರನ್ನೆಲ್ಲ ಮೇಲಕ್ಕೆ ಎತ್ತಿಟ್ಬಿಟ್ಟು ನಾನು ಈಗ ತಿರುಗಾ ತೊಂದರೆ ಅಂತ ಫೋನ್ ಮಾಡಿದ್ರೆ ನಮ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಸೊ ಒಂದು ಸರಿ ಮುಗಿಸ್ಬಿಡೋಣ ಇದೇನಿದೆ ಕೆಲಸ ಮಾಡಿ ಅವ್ರನ್ನ ಒಂದು ಸ್ಟೇಜಿಗೆ ತಂದು ಆ ಕಡೆ ಹೋಗಿ ಆರಾಮಾಗಿ ಓದ್ಕೊಳ್ಳೋಣ ಅಂತ ನನ್ನಿದು ಸರ್ ಇದು ನಿಮ್ಮ ಈಗ ನಿಮ್ಮ ಇಡೀ ಕೃಷಿಗೆ ನಿಮಗೆ ಬೆನ್ನೆಲುಬು ಯಾರು ಸರ್ ಸರ್ ಬೆನ್ನೆಲುಬು ನಮ್ಮ ಅಣ್ಣವರು ವಿಜಯೇಂದ್ರ ಅಂದ್ಬಿಟ್ಟು ತಿರ್ಗಾ ನಮ್ಮ ತಾಯಿಯವರು ತಾಯಮ್ಮ ನಮ್ಮ ಅಜ್ಜಿ ತಾತ ಹಿಂದಿನ ಕಾಲದಿಂದ ಉಳಿಸ್ಕೊಂಡ್ಬಂದಿರೋರು ನಿಂಗಮ್ಮ ರಾಮಣ್ಣ ಅಂತ ಹೇಳ್ಬಿಟ್ಟು ಅವರೆಲ್ಲ ನಂಗೆ ಒಂಥರ ಹಿಂದಿನಿಂದ ಶಕ್ತಿ ತುಂಬಿದ್ದಾರೆ ಏನು ಮಾಡ್ತೀಯಾ ಮಾಡು ನಾವು ನಿಮ್ಮ ಹಿಂದೆ ಇದ್ದೀವಿ ಅಂತ ಹೇಳಿ ತುಂಬಿದ್ರೆ ನಾನು ಒಂದು ಉತ್ಸಾಹಪೂರ್ವಕ ಎಲ್ಲ ಮಾಡ್ತಾ ಇದ್ದೀನಿ ಫೈನಾನ್ಷಿಯಲ್ ಇಶ್ಯೂಸ್ ಬಂದರು ಅವರ ಸಾಲ ಕೊಡಿಸೋದಾಗಲಿ ಅವ್ರ ಚಿನ್ನನೇ ಅಡ ಇಡೋದಾಗಲಿ ಪ್ರತಿಯೊಂದು ಮಾಡಿ ನನಗೆ ಒಂದು ಸಪೋರ್ಟ್ ಕೊಡ್ತಾ ಇದ್ದಾರೆ ಅವರು ನಿಮಗೆ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಪದವೀಧರ ಯುವಕರಿಗೆ ಸರ್ ಪದವೀಧರ ಯುವಕರಿಗೆ ನಾನು ಹೇಳೋದು ಇಷ್ಟೇ ಸರ್ ನಿಮ್ಗೆ ಏನು ಇಷ್ಟ ಬಂದಿ ಅದು ಮಾಡಿ ಇನ್ನೊಬ್ರು ಏನು ಇಷ್ಟ ಮಾಡಿ ಇನ್ನೊಬ್ರು ಏನು ಹೇಳ್ತಾರೆ ಏನು ಅಂದ್ಕೊಂಡ್ಬಿಡ್ತಾರೆ ನಾನು ಇಲ್ಲ ಇನ್ನೊಬ್ರ ಥರ ಇರಬೇಕು ಅವಶ್ಯಕತೆ ಇಲ್ಲ ನಿನಗೇನು ಇಷ್ಟ ಇದೆಯಾ ಅದು ಮಾಡೋದು ಕಲಿಬೇಕು ಸರ್ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ನಾನೊಂದು ಒಂದು ಐ ಎಮ್ ಟಾಪ್ ತಿರುಗಾ ಅಲ್ಲಿ ಟಾಪರಾ ನೀವು ಹೌದು ಸರ್ ಎಷ್ಟಿದೆ ಸರ್ ಪರ್ಸೆಂಟೇಜ್ ನಿಮಗೆ ಸರ್ ನಾನು 70+ ಇದೆ ಪರ್ಸೆಂಟೇಜ್ ನಂದು ಇದರಲ್ಲಿ 10th ಅಲ್ಲಿ 93% ನಂದು ಡಿಪ್ಲೊಮಲ್ಲಿ 85% ನಂದು ಈಗ ಇದರಲ್ಲಿ ಬಿಇನಲ್ಲಿ ಸರ್ ಬಿಎಲ್ 75 ಸೊ 75% ಇಟ್ಕೊಂಡು ನನಗೇನು ಆಸಕ್ತಿ ಬರಲಿಲ್ಲ ಬೆಂಗಳೂರಾಗ ಸ್ವಲ್ಪ ಬೋರ್ ಹೊಡಿತು ನನಗೆ ಈ ಒಂದು ಪ್ಲೇಸ್ಮೆಂಟ್ಸ್ ಆಗೋ ಸಮೇತ ಯಾಕೋ ಇಷ್ಟ ಆಗಲಿಲ್ಲ ನಾನು ಅವ್ರು ದುಡಿಯೋದು ನನಗೆ ಅಂದರೆ ದುಡಿಮೆ ತಾನೇ ಬೇಕಾಗಿರೋದು ಈಗ ಅವ್ರು ಏನಲ್ಲಿ ದುಡಿತಾ ಇದ್ದಾರೆ 3.5 ಮಿನಿಮಮ್ ಪ್ಯಾಕೇಜ್ ತೊಗೊಂತಾರೆ ನಾನು ಅದನ್ನು ವಿತಿನ್ ಒಂದು ವರ್ಷಕ್ಕೆ 2-3 ತಿಂಗಳು ದುಡ್ಡು ಹಾಕ್ಬಿಡ್ತೀನಿ ಅದನ್ನು ಈಗ ಕ್ಯಾಪ್ಸಿಕಮ್ ನಾನು ಕೋವಿಡ್ ಇರಲಿಲ್ಲ ಅಂದಿದ್ರೆ ಶುಗಾಲೇ ನಾನು ತುಂಬ ಪ್ರಾಫಿಟ್ ಇರ್ತಿದ್ದೆ ಇವಾಗಲೂ ನಂಬಿಕೆ ಇದೆ ನನಗೆ ಒಂದು 2-3 ತಿಂಗಳಲ್ಲಿ ಐ ಕ್ಯಾನ್ ಗೋ ಫಾರ್ ಪ್ರಾಫಿಟ್ ಅಂದ್ಬಿಟ್ಟು ಅಲ್ಲ ಕೆಲವು ವೀಕ್ಷಕರು ಯಾವೂರು ಅಂತ ನಿಮ್ದು ಕೇಳ್ತಾ ಇದ್ದಾರೆ ಸರ್ ಲಿಂಗದಳ್ಳಿ ಕೊಟ್ಟ ಪಂಚಾಯತಿ ಲಿಂಗದಳ್ಳಿ ಅಂದ್ಬಿಟ್ಟು ಲಿಂಗದಳ್ಳಿ ಅಂತ ಇಲ್ಲಿ ಬನ್ನಿ ಯಾರಾದ್ರು ಕ್ಯಾಪ್ಸಿಕಮ್ ಬೆಳೆಯೋದ್ರ ಬಗ್ಗೆ ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ ನಾನು ನಾನೇನು ಅಂತ ಏನು ಎಕ್ಸ್ಪರ್ಟ್ ಇಲ್ಲ ಅಂದ್ರೂ ಕಲ್ತಿದ್ದೀನಿ ಸತ್ ಇದರಲ್ಲಿ ಹೇಳ್ತೀನಿ ಸರ್ ನಾವು ಕೈ ಇಳಿಬೇಕು ಕೈ ಕೆಸ ಆದ್ರೆ ನಮ್ಗೆ ಗೊತ್ತಾಗೋದು ಏನಿದೆ ಇದರಲ್ಲಿ ಅಂದ್ಬಿಟ್ಟು ದುರ್ದಲ್ಲಿ ನಿಂತ್ಕೊಂಡು ಏ ಈಸಿ ಈಸಿ ಇಲ್ಲ ಕಷ್ಟ ಈಸಿ ಕಷ್ಟ ಅಂತ ದೂರದಿಂದ ಹೇಳೋದು ಇಳಿದಾಗ ಗೊತ್ತಾಗುತ್ತೆ ಏನಾದ್ರದ್ದು ಏನು ಬೆಳೆ ಕಳು ಅಂದ್ಬಿಟ್ಟು ಆ ರೀತಿಯಾಗಿ ಓಕೆ ಸರ್ ಇಷ್ಟೊತ್ತು ನಮ್ಮ ಹತ್ರ ಮಾತಾಡಿರಿ ಮತ್ತು ನಿಮ್ಮ ಹತ್ರ ಯುವ ರೈತರು ಸಾಕಷ್ಟು ಯುವಕರಿಗೆ ಒಂದು ಪ್ರೇರಣೆ ಆಗಿದ್ದೀರಾ ನಿಮ್ಮ IAS ಕನಸು ನಿಜವಾಗ್ಲೂ ನೆನೆಸಾಗಲಿ ನಮ್ಮ ಶಿರಾ ತಾಲೂಕಿನಲ್ಲಿ ನೀವು IAS ಮಾಡಿ ಒಬ್ಬ IAS ಆಫೀಸರ್ ಇದ್ದರೆ ನಮ್ಮ ತಾಲೂಕು ಹೆಮ್ಮೆ ಅಂತ ಹೇಳ್ತಾ ನಿಮ್ಗೆ ವಂದಿಸ್ತಾ ಇದ್ದೀನಿ ಸರ್ ನೋಡಿ ಸರ್ ವೀಕ್ಷಕರೇ
ಇವರು ಬಗೆ ಬಗೆಯ ಕೃಷಿ ಅಂದರೆ ಇವರಿಗೆ ಕೇವಲ 23 ವರ್ಷ ಆದರೂ ಸಹ ಬಿ ವಿ ಪದವೀಧರರು ಟಾಪರ್ಸ್ ಅದರಲ್ಲೂ ಇವರು ಕೃಷಿ ಮಾಡುವ ಮೂಲಕ ಅತ್ಯಂತ ಯಶಸ್ವಿ ಕೃಷಿ ಯುವ ರೈತರಾಗಿದ್ದಾರೆ. ಇವರಿಗೆ ನಾವು ಎಲ್ಲರೂ ಆಲ್ ದ ಬೆಸ್ಟ್ ಹೇಳ್ತಾ ಇವರ IAS ಕನಸು ನೆನೆಸಾಗಲಿ, ಇವರು ಬಯಕೆ ಈಡೇರಲಿ, ನಮ್ಮ ತಾಲೂಕಿಗೂ ಸಹ ಒಬ್ಬ IAS ಆಫೀಸರ್ ಆಗಲಿ ಅಂತ ನಾವು ಆಶಿಸ್ತಾ ನೇರ ಪ್ರಸಾರ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡ್ತಾ ಇದ್ದೀವಿ. ಪ್ರಿಯ ವೀಕ್ಷಕರೇ, ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.